ಪರಮಾತ್ಮ ಕರ್ಣ, ನಾನು ವೈರಿಪಕ್ಷದವನು, ಸೂತಕುಲದವನು ಎಂದು ಅರಿತಿದ್ದರೂ ಸಹ ಇಷ್ಟು ಆಧಾರದಿಂದ ಇಲ್ಲಿಗೆ ಕರೆದಲು ಕಾರಣವೇನು ಸ್ವಾಮಿ? ಕರ್ಣ, ಪರಮಾತ್ಮ, ನೀನು ವೈರಿಪಕ್ಷದವನಂತಾಗುವಿ. ನೀನು ನನ್ನ ಪ್ರಿಯ ಬಂಧು ಪ್ರಥಮ ಪಾಂಡವ, ಕುಂತಿದೇವಿಯ ಜ್ಯೇಷ್ಠ ಪುತ್ರ. ಕರ್ಣ, ಕುಂತಿದೇವಿಯ ಜ್ಯೇಷ್ಠ ಪುತ್ರ. ಕೃಷ್ಣ, ಕರ್ಣ, ನಾನು ನಿನ್ನ ಪ್ರಿಯ ಬಂಧು. ಹೌದು ಕರ್ಣ. ಪ್ರಥಮ ಪಾಂಡವ. ಹೌದು ಕರ್ಣ. ಕುಂತಿದೇವಿಯ ಜ್ಯೇಷ್ಠ ಪುತ್ರ. ಸತ್ಯ ಕರ್ಣ. ಚೆನ್ನಾಗಿದೆ ಕೃಷ್ಣ, ಬಹಳ ಚೆನ್ನಾಗಿದೆ ನೀ ವಿನೋದ ಪ್ರಸಂಗ. ಓಹೋ, ತಿಳಿಯಿತು. ಈಗ ಯುದ್ಧ ಕಾಲ. ಮೊದಲೇ ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾವಿದೋಸ್ಕರವಾಗಿಯೇ ನನ್ನನ್ನು ಈ ರೀತಿ ವಂಚಿಸುತ್ತಿರುವೆ ಮಾಧವ. ನನ್ನ ಮಾತನ್ನು ಸತ್ಯವೆಂದು ನಂಬಕರ್ಣ. ಸತ್ಯವೆಂದು ನಂಬಲೇ? ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳು ಎಲ್ಲಿವೆ? ಏಕಿಲ್ಲ ಕರ್ಣ, ಹಿಂದೆ ನಿನ್ನ ತಾಯಿಯಾದ ಕುಂತಿದೇವಿಯು ತನ್ನ ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮಹಾಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿ, ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂಬ ಚಾಪಲ್ಯದಿಂದ ಮೊದಲನೆಯ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದ. ಲೋಕ ಅಪವಾದಕ್ಕೆ ಹೆದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆ ನಂತರ ನೀನು ಸೂತರ ಕೈಗೆ ಸಿಕ್ಕಿ ಅವರ ಲಾಲನೆ ಪೋಷಣೆಯಲ್ಲಿ ಬೆಳೆದು ಈ ದಿನ ದುರ್ಯೋಧನನಲ್ಲಿ ಮಾಂಡಲೀಕನಾಗಿರುವೆ. ಕರ್ಣ, ಈಗಲೂ ನನ್ನ ಸಂಗಡ ಬಾ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡಹುವೆನು. ಅವರಿಂದಲೂ ಸಮಸ್ತ ರಾಜರಿಂದಲೂ ಒಲೈಸಿಕೊಳ್ಳುತ್ತಾ ರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರವನ್ನು ಮಾಡುವೆಯಂತೆ ಬಾ ಕರ್ಣ. ಹಾಗಾದರೆ ಲೌಕಿಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಹೌದು ಕರ್ಣ. ಪರಮ ಭಾಗ್ಯವತಿ ಜನನಿಯಾದ ಕುಂತಿದೇವಿಯು ನನ್ನ ಹೆತ್ತ ತಾಯಿಯೇ. ಹೌದು ಕರ್ಣ. ಕೃಷ್ಣ, ಇದು ಸತ್ಯ ಸಂಗತಿಯೇ? ಕರ್ಣ, ಪರಮಾತ್ಮ, ನೀನು ಆರಾಧಿಸುತ್ತಿರುವ ಆ ಸೂರ್ಯದೇವನಾಣೆಯಾಗಿಯೂ ನಿನ್ನ ಜನ್ಮ ವೃತ್ತಾಂತವು ಸತ್ಯ ಸತ್ಯ ಸತ್ಯ. ಹೇ ನನ್ನ ಭಾಗ್ಯದ ದುರ್ವಿಧಿಯೇ, ನನ್ನನ್ನು ಎಷ್ಟೊಂದು ವಿಧವಾಗಿ ಕಾಡಿರುವೆ. ಪರಮಾತ್ಮ, ಕರ್ಣ, ದೇವಾ ಶೋಧನಕ್ಕೆ ನಿರ್ದೇಶ ಪಾಪಿಯಾಗಿ ಪರಿತಾಪಕ್ಕೆ ನಾದ ದೇವಾ ಶೋಧನಕ್ಕೆ ನಿರ್ದೇಶ ಪಾಪಿಯಾಗಿ ಪರಿತಾಪಕ್ಕೆ ನಾದ ದೇವಾ ಪರಮಾತ್ಮ. ಬಹು ದಿನ ನೊಂದೆ ಬಂಧುಗಳಾರೆಂದ ಇಂದು ವಧನ ಅಪನಿಂದೆಯಲಿ ಬೆಂದೆ. ಪರಮಾತ್ಮ, ಇಂದು ವಧನ ಅಪನಿಂದೆಯಲಿ ಬೆಂದೆ ಬಂಧ ವಿಮೋಚನೆ ಮಾರ್ಗವನರೆಯದೆ. ಪರಮಾತ್ಮ, ಬಂಧ ವಿಮೋಚನೆ ಮಾರ್ಗಮನೆಯ ದೇವಾ ಶೋಧನೆಯೇನು ನಿರ್ದೇಶ ಪಾಪಿ ಪರಿತಾಪಗೀಡಾದ ದೇವಾ ಶೋಧನೆಯೇನು ನಿರ್ದೇಶ
ಜನ್ಮ ರಹಸ್ಯದ ಆಂತರ್ಯವರಿ ಜನ್ಮ ರಹಸ್ಯದ ಆಂತರ್ಯವರಿ ಜನುಮ ದಾಥೆಯ ನಿರ್ದಯವರಿದು ಆಂತರ್ಯವರಿ ಜನುಮ ದಾಥೆಯ ನಿರ್ದಯವರಿತು ನೀಗಿದಲೇ ಬರಿ ಸಹಜರ ಸಮಗೂಡೆ ನೀಗಿದಲೇ ಬರಿ ಸಹಜರ ಸಮಗೂಡಿ ಪಾತಕಿ ಜೀವನ ಸಂಕಟ ಕಾರಣ ಪರಮಾತ್ಮ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಪರಮಾತ್ಮ ಒಂದು ಕಡೆ ಆಶ್ರಯ ನೀಡಿ ಆದರಿಸಿದ ಪ್ರಭು ಕೌರವೇಶ್ವರ, ಮತ್ತೊಂದೆಡೆ ನನ್ನ ಸಹೋದರರಾದ ಸಹೋದರರು ಸಹೋದರ ವಾಸ್ಯಗಳನ್ನು ನನ್ನ ಕೊಳ್ಳಿಸುತ್ತಿರುವ ಆನನ ಪಾಂಡವರು, ಇವರೀರ್ವರಲ್ಲಿ ನಾನು ಯಾರನ್ನು ಆಶ್ರಯಿಸಲಿ, ಯಾರನ್ನು ತ್ಯಜಿಸಲಿ? ಅಯ್ಯೋ, ದಿಕ್ಕೇ ತೋಚದಂತಾಗಿದೆಯಲ್ಲ ಕರ್ಣ. ಪರಮಾತ್ಮ, ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡಿರುವೆನು. ಇನ್ನು ಮುಂದೆ ನೀನು ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತ್ಯಜಿಸಬೇಕು ನೀನೇ ನಿರ್ಧರಿಸಿಕೋ ಕರ್ಣ. ಆಗಲಿ ಪ್ರಭು. ಮತ್ತೊಂದು ವಿಚಾರ ಕರ್ಣ. ಏನದು ಪ್ರಭು? ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ ಆ ಕರ್ಣನಾರು ಆತನನ್ನು ನೋಡಿದರೆ ನನಗೆ ಮರುಕ ಉಂಟಾಗುವುದಲ್ಲ ಎಂದು ಕೇಳುತ್ತಿದ್ದಳು ಕರ್ಣ. ಪರಮಾತ್ಮ, ಈಗ ತಾನೇ ಆಕೆಗೆ ಈ ವಿಚಾರವನ್ನು ತಿಳಿಸಿ ಬಂದಿರಬೇಕು ಕರ್ಣ. ಪರಮಾತ್ಮ, ಆಕೆಯು ನಿನ್ನನ್ನು ನೋಡಲು ಬಹಳ ಸಂತೋಷದಿಂದ ಬರಬಳು. ಆಕೆಯ ಮನಸ್ಸನ್ನು ಮಾತ್ರ ನೋಯಿಸಬೇಕು. ಆಗಲಿ ಪ್ರಭು, ಆಗಲಿ. ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಹೊರಡಲಿ. ತಮ್ಮ ಚಿತ್ತ ಪ್ರಭು, ತಮ್ಮ ಚಿತ್ತ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿ ಜನನಿಯಾದ ಕುಂತಿದೇವಿಯು ನನ್ನ ಎತ್ತ ತಾಯಿಯೇ. ಅಯ್ಯೋ, ಇದುವರೆಗೂ ಬಂದು ವರ್ಗದವರು ಯಾರೆಂದು ತಿಳಿಯದೆ ಪರಿತಪಿಸುತ್ತಿದ್ದ ನನಗೆ ಇಂದು ಬಂದು ವರ್ಗದವರು ಇಂತಹವರೇ ಎಂದು ತಿಳಿದ ಬಳಿಕ ನನ್ನ ಮನಸ್ಸಿಗೆ ಎಂತಹ ಉಭಯ ಸಂಕಟ, ನನ್ನ ಮನಸ್ಸಿಗೆ ಎಂತಹ ಉಭಯ ಸಂಕಟ. ಅಯ್ಯೋ, ನನ್ನ ಸಹೋದರರಾದ ಪಾಂಡವರನ್ನು ನಾನೇ ನನ್ನ ಕೈಯಾರೆ ಕೊಲ್ಲಲಿ. ಅಯ್ಯೋ ಅರ್ಜುನ, ಕೊಲ್ಲಲೇಂ ಪಾಂಡು ಕುಮಾರನು ನಾಂ ಕೊಲ್ಲಲೇ,
ದುರದೊಳ ತಮ್ಮಂದಿನ ನಾ ಕೊಲ್ಲುದೇ ಕೊಲದ ಬಿಟ್ಟೊಡೆ ಗೌರವೇಂದ್ರ ಈ ಧರೆಯೋಳ್ ಸುಖ ಸಂಪತ್ತಿ ನಿಂಬಾಳ್ವನೆ ಚಲದಿ ಪಾರ್ಥನ ರುಂಡವಂ ತರಿದೋ ಚಲದಿಂ ಪಾರ್ಥನ ರುಂಡವಂ ತರಿದೋ ಮತ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲಿಸಲ್ಕಾಗದೆ ಪಾರ್ಥನ ಘೋರ ಜರಗೆನ ತುತ್ತಾಗಲೇ ನಾನು ನಂಬುವುದಿಲ್ಲ. ನಂಬು ಅಂಗ ರಾಜ, ನಂಬು. ಕರ್ಣನ ಉದಾರ ಹೃದಯವನ್ನು ತಿಳಿದ ಕೌರವರು ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನು? ದುರ್ಯೋಧನಲ್ಲಿ ನಿನಗಿರುವ ಸ್ನೇಹ, ರಾಜಭಕ್ತಿಯನ್ನು ತಿಳಿದ ಕೌರವರು ನಿನ್ನ ಬಗ್ಗೆ ಕುಯ್ಯಾಚ್ಯ ಶಬ್ದಗಳನ್ನು ಆಡಲು ಹಿಂಜರಿಯುತ್ತಿಲ್ಲ. ದುರ್ಯೋಧನನು ಇವೆಲ್ಲವನ್ನೂ ಕೇಳಿದರೂ ಕೇಳದವನಂತೆ ಸುಮ್ಮನಿದ್ದನು. ಕರ್ಣ, ನಿನ್ನನ್ನು ನೋಡಿದರೆ ನನಗೆ ತುಂಬ ದುಃಖ ಆಗುತ್ತೆ ಕರ್ಣ, ತುಂಬ ದುಃಖ ಆಗುತ್ತೆ. ಸ್ನೇಹದಲ್ಲಿ ವಂಚನೆಯೇ? ನಿಜವಾಗಿಯೂ ನನ್ನ ರಕ್ತವು ಕುದಿಯುತ್ತಿರುವುದು. ರಾಜಸಭೆಯಲ್ಲಿ ಏನು ನಡೆಯಿತೆಂದು ಮರೆಮಾಚಿದ್ದೆ ಏನು ಶಕುನಿ? ಕರ್ಣ, ಕೃಷ್ಣನು ರಾಜಸಭೆಯಿಂದ ಹೊರಗೆ ಹೋದ ಬಳಿಕ ಮೂರ್ಛಿತವಾಗಿದ್ದ ದುರ್ಯೋಧನು ಎಚ್ಚೆತ್ತನು. ಅವನಾಗ ಹಸಿದ ಹಬ್ಬುಲಿಯಂತೆ ಹಾಕ್ಬಿಡಿಸುತ್ತಾ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವರ ಪಕ್ಷದವರೆಂದು ನಿಂದಿಸಿದನು. ಆದರೆ ಕ್ರೋಧದಿಂದ ಬುದ್ಧಿ ಹೋದವನಾಗಿ ಪಾಂಡವರೊಡೆ ಯುದ್ಧಕ್ಕೆ ಸಿದ್ಧರಾಗುವಂತೆ ಸಮಸ್ತ ಸಾಮಂತಕ್ಕೂ ಆಜ್ಞಾಪಿಸಿದನು. ಆಗ ಇದಕ್ಕೆ ಕಾರಣ ಭೀಷ್ಮನಲ್ಲ, ಎಲ್ಲವೂ ನಿಶ್ಚಿತವಾದಂತೆ ಕರ್ಣ. ಆದರೆ ಕೊನೆಗೆ ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂಬ ತನ್ನ ಇಚ್ಛೆಯನ್ನು ಪ್ರಕಟವಾಗಿ ಹೇಳಿದನು. ಎಲ್ಲವೂ ನಿಶ್ಚಿತವಾದಂತೆ ಕರ್ಣ. ಆದರೆ ಆ ಭೀಷ್ಮನು, ಗುರು ಪಿತಾಮಹನು ಏನು ಹೇಳಿದನು? ಅಸೂಯೆಯಿಂದ ಭೀಷ್ಮನು ಆ ರೀತಿ ಹೇಳಿರಲಾರ, ಆದರೆ ಆತನ ಮಾತಿನಿಂದ ನಿನ್ನ ಸೇನಾಧಿಪತ್ಯದ ಆಸೆ ಭಂಗವಾಯಿತು ನೋಡು. ನಾನು ಎಂದಿಗೂ ಸೇನಾಧಿಪತ್ಯಕ್ಕೆ ಆಶಿಸಿದವನಲ್ಲ ಶಕುನಿ. ಆದರೆ ದುರ್ಯೋಧನನಿಗೆ ನನ್ನಲ್ಲಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರಾರು? ನೀನು ಕೃಷ್ಣನೇ ರಥವನ್ನೇರಿ ಹೋದೆಯಷ್ಟೇ. ಓಹೋ, ಈ ವಿಚಾರವನ್ನು ಭೀಷ್ಮನು ದುರ್ಯೋಧನನಿಗೆ ತಿಳಿಸಿದಂತಿದೆ. ಆಗ ಕೃಷ್ಣ ಮತ್ತೆ ನಿನ್ನ ನಡುವಿನ ಮಾತಿನ ರಹಸ್ಯವನ್ನು ತಿಳಿಯದ ಹೊರತು ದುರ್ಯೋಧನನು ನಿನಗೆ ಸೇನಾಧಿಪತ್ಯವನ್ನು ಕಟ್ಟಬಾರದೆಂದು ನಿರ್ಧಾರವಾಯಿತು. ಇದಕ್ಕೆ ಕಾರಣನು ಭೀಷ್ಮನಲ್ಲವೇ? ಯಾರಾದರೂ ಆಗಲಿ ಕೆಲವರು ನಿನ್ನ ಬಗ್ಗೆ ತುಚ್ಛೀಕರಿಸಿ ಮಾತನಾಡಲು ಹಿಂಜರಿಯಲಿಲ್ಲ. ಏನೆಂದು ಮಾತನಾಡಿದರು ಅವರು? ಆ ದುರ್ವಾಕ್ಯಗಳನ್ನು ನಾನು ಹೇಗೆ ಹೇಳಲಿ ಕರ್ಣ? ಆದರೂ ಯತ್ನವಿಲ್ಲ, ಸೂತ ಕುಲದಲ್ಲಿ ಹುಟ್ಟಿದ ನೀಚನಿಗೆ ಸ್ವಾಮಿ ಭಕ್ತಿಯಲ್ಲಿ ಎಂದು ನಿಂದಿಸಿದರು. ಪರಮಾತ್ಮ, ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೇ ಶಕುನಿ? ವಿಧಾತನು ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನು ಉಚ್ಚ ಕುಲದವರಿಗೆ ಮೀಸಲಿಟ್ಟಿರುವನೆ ಶಕುನಿ. ಶಕುನಿ, ಈ ಅಪಮಾನವನ್ನು ನಾನು ಎಷ್ಟು ದಿನ ಸಹಿಸಲಿ? ಚಿಕ್ಕಂದಿನಲ್ಲಿ ಹುಡುಗರು ನಾನು ಸೂತ ಕುಲದವನು ಎಂದು ನನ್ನ ಸಂಗಡ ಆಡಲು ಬರುತ್ತಿರಲಿಲ್ಲ, ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದಿದ್ದರು. ನಾನು ಏಕಾಂಗಿಯಾಗಿ ಕಣ್ಣೀರು ಸುರಿಸುತ್ತಾ ನನ್ನ ಹೃದಯದ ವೇದನೆಯನ್ನು ಜಗತ್ಕರ್ತನಲ್ಲಿ ಭಿನ್ನವಿಸಿಕೊಳ್ಳುತ್ತಿದ್ದೆ. ಹೇ ಪರಮಾತ್ಮ, ಯಾವ ನನ್ನ ಪಾಪಕ್ಕಾಗಿ ಈ ಸೂತ ಕುಲಕ್ಕೆ ತಳ್ಳಿದೆ ಎಂದು. ಆ ದಿನಗಳು ಕಳೆದವು, ತಿಳಿವು ಮೂಡಿತು. ಜನ್ಮವು ಒಂದು ಆಕಸ್ಮಿಕ ಘಟನೆ, ಗುಣವೇ ಮಾನವನ ಸರ್ವಸ್ವವೆಂದು ತಿಳಿದೆ.
ನನ್ನ ಮಾನಾಪಮಾನಗಳು ಗುಣವನ್ನಲ್ಲ ಅವಲಂಬಿಸಿ ಎಂದು ಗುಣವನ್ನಲ್ಲವೆಂದು ನಿಶ್ಚಯಿಸಿದೆ. ಆತ್ಮಶಕ್ತಿಯಿಂದ, ಪ್ರಯತ್ನ ವಿಶೇಷದಿಂದ, ದೈವ ಬಲದಿಂದ ನನಗೆ ರಾಜಸ್ಥಾನದ ಸ್ಥಾನಮಾನಗಳು ದೊರೆತವು. ನಾನೀಗ ಕುರು ಸಾಮ್ರಾಜ್ಯದ ಮಾಂಡಲೀಕ, ನಾನು ಅಂಗದೇಶದ ಅರಸು, ಕುರು ಸಾಮ್ರಾಜ್ಯದ ಮಾಂಡಲೀಕ ಚಕುರಿ. ಆದರೂ ಈ ಜನ್ಮದ ದುಷ್ಟಭೂತವು ನನ್ನನ್ನು ಬಿಟ್ಟಿಲ್ಲ ಶಕುನಿ, ನನ್ನನ್ನು ಬಿಟ್ಟಿಲ್ಲ. ಪ್ರತಿಷ್ಠಾಪರಾದ ಆರ್ಯರು ಈ ಸ್ವಕಲ್ಪಿತ ಮರ್ಯಾದೆಯನ್ನು ಹೊರದೂಡದ ಹೊರತು ಭಾರತಕ್ಕೆ ನಿಸ್ತಾರವಿಲ್ಲ ಶಕುನಿ, ಭಾರತಕ್ಕೆ ನಿಸ್ತಾರವಿಲ್ಲ. ಸ್ಥಿರನಾಗು ಕರ್ಣ, ಸ್ಥಿರನಾಗು. ದುರ್ಯೋಧನನು ನಿನ್ನ ಅವ್ಯಾಜ ಸ್ನೇಹವನ್ನು ನಿರಾಕರಿಸಿದ ಪ್ರತೀಕಾರ ನಿನ್ನೆಲ್ಲ ಕೈಯಲ್ಲಿರುವುದು. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನಾನು ಅಸ್ತ್ರ ಧಾರಣ ಮಾಡುವುದಿಲ್ಲ ಎಂದು ಶಪಥ ಮಾಡು. ಆಗ ತಿಳಿಯುವರು ಕರ್ಣನ ಅಸ್ತ್ರ ಕೌಶಲದ ಅಭಾವವು ಎಷ್ಟೊಂದು ಅನರ್ಥಕಾರಿ ಎಂಬುದನ್ನು. ಛೇ, ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ಹೇಳಿಯಂತೆ ನಾನು ಮನೆಯಲ್ಲಿ ಕುಳಿತುಕೊಳ್ಳಲಿ? ಅದು ನನ್ನಿಂದಾಗದು ಶಕುನಿ, ಅದು ನನ್ನಿಂದಾಗದು. ಕರ್ಣ, ಬೇರೆ ಉಪಾಯವಿಲ್ಲ ಅಂಗಾಧಿಪತಿ, ಬೇರೆ ಉಪಾಯವಿಲ್ಲ. ಸ್ವಪಕ್ಷದವರೆಂದರೆ ಅವಮಾನಿತನಾಗುವ ಇಚ್ಛೆ ಇದ್ದರೆ ಅಸ್ತಧಾರಣ ಮಾಡು. ಏಕೆಂದರೆ ಶಲ್ಯ ಕೃತವರ್ಮಾದಿಗಳು ಇದಕ್ಕಿಂತ ಹೆಚ್ಚಿನದಾಗಿ ಅಪಮಾನ ಮಾಡಲು ಯೋಚಿಸಿದಂತಿದೆ. ದುರ್ಯೋಧನ ನೀವೆಲ್ಲವನ್ನೂ ಕೇಳಿದರು ಕೇಳದವನಂತೆ ತಾಟಸ್ಥ್ಯ ಭಾವವನ್ನು ಹೊಂದಿರುವನು. ನಿಧಾನವಾಗಿ ಯೋಚಿಸು, ನಿಧಾನವಾಗಿ ಯೋಚಿಸು. ದುರ್ಯೋಧನಲ್ಲಿಯೇ ಇಂತಹ ಪರಿವರ್ತನೆ ಆದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಿದೆ? ಸರಿಯಾಗಿ ಹೇಳಿದೆ ಶಕುನಿ, ಸರಿಯಾಗಿ ಹೇಳಿದೆ. ಭೀಷ್ಮನು ಯುದ್ಧದಲ್ಲಿ ಪತನಾಗುವವರೆಗೂ ನಾನು ವಸ್ತ್ರಗಳನ್ನು ತೊಡುವುದಿಲ್ಲ. ಇದೇ ನನ್ನ ಶಪಥ, ಇದೇ ನನ್ನ ಶಪಥ. ಬಹಳ ಒತ್ತಾಗಲಿಲ್ಲ ಕುರು ರಾಜ, ಆದರೆ ಒಂದು ಕ್ಷಣವೂ ಇಲ್ಲಿ ಒಂದು ನಿಲ್ಲುವ ಪ್ರವೃತ್ತಿ ಇಲ್ಲ. ಪುನಃ ನೋಡುವೆನು, ಆಗ ತಿಳಿಯುವುದು ನನ್ನ ಶಪಥವೇನು. ಕರ್ಣ ನಿಲ್ಲು, ಕರ್ಣ ನಿಲ್ಲು. ನಿನಗೊಂದು ಸಂತೋಷದ ಸುದ್ದಿ ಇರುವುದು, ಅದನ್ನು ತಿಳಿಸುವ ಸಲುವಾಗಿಯೇ ನಾನು ಇಲ್ಲಿಗೆ ಬಂದದ್ದು. ಕ್ಷಮಿಸು ಮಿತ್ರ, ಆರ್ಯರ ಮಧ್ಯೆ ಪದದಲಿತರಾಗಿ ಪಶುಗಳಂತೆ ಜೀವಿಸುವ ಈ ಸೂತುಕುಲದವರಿಗೆ ಸಂತೋಷದ ಸುದ್ದಿ ಇಲ್ಲ. ಅದು ಪುನಃ ನೋಡುವೆನು, ಆಗ ತಿಳಿಯುವುದು. ಕರ್ಣ ಇದೇನು ಮಾವು, ಈ ದಿನ ಕರ್ಣನ ರೀತಿಯೇ ಬೇರೆಯಾಗಿರುವುದಲ್ಲ. ನಾನು ಬಹುವಾಗಿ ಯೋಚಿಸಿ ಕರ್ಣನನ್ನೇ ಸೈನ್ಯಾಧ್ಯಕ್ಷನನ್ನಾಗಿ ಮಾಡಬೇಕೆಂದು ನಿರ್ಧರಿಸಿದನು. ಅದನ್ನು ತಿಳಿಸುವ ಸಲುವಾಗಿಯೇ ನಾನು ಇಲ್ಲಿಗೆ ಬಂದದ್ದು. ನೀನು ಕರ್ಣನಿಗೆ ಸೇನಾಧಿಪತ್ಯ? ಇದೇನು ಪರಿಹಾಸ್ಯವಲ್ಲವೇ ಸುಯೋಧನ? ಏಕೆ ಮಾವ, ಕರ್ಣನು ವೀರ ಪುರುಷನಲ್ಲವೇ? ಇರಬಹುದು, ಆದರೆ ಆತನನ್ನು ಸೇನಾಧಿಪತಿಯನ್ನು ಮಾಡುವುದರಿಂದ ಎಷ್ಟು ಜನರು ಅಪಮಾನವಾಗುವುದೆಂದು ಯೋಚಿಸಿದೆಯಾ? ಭಾರ್ಗವ ವಿಜಯಾದ ಭೀಷ್ಮ, ಶಸ್ತ್ರಾಚಾರ್ಯನಾದ ದ್ರೋಣ, ಶಲ್ಯ, ಕೃತವರ್ಮ ಇವರೇ ಉತ್ತಮ ವರ್ಣದ ಮಹಾರಥಿಕರನ್ನು ಬಿಟ್ಟು ಆ ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸೇನಾಧಿಪತ್ಯವೇ? ಕುಲವನ್ನು ಯಾವುದೇನು ಧಿಕ್ಕರಿಸುವುದರಿಂದ ನಿಜವಾಗಿಯೂ ಅನರ್ಥವಾಗುವುದೆಂದು ಮರೆಯಬೇಡ, ನಿಜವಾಗಿಯೂ ಅನರ್ಥವಾಗುವುದೆಂದು ಮರೆಯಬೇಡ. ಭೀಷ್ಮ ದ್ರೋಣಾದಿಗಳು ಅಂತರಂಗದಲ್ಲಿ ಪಾಂಡವರ ಪಕ್ಷಪಾತಿಗಳು, ಅವರೇನಾದರೂ ಮುನಿಸಿಕೊಂಡರೆ ನಿನ್ನನ್ನು ತ್ಯಜಿಸಲು ಕೂಡ ಯುದ್ಧವು ಸನ್ನಿಹಿತವಾಗಿದೆ. ಅದುವಲ್ಲದೆ ಕರ್ಣನು ಭೀಷ್ಮನು ಪರಾಜಿತನಾಗುವವರೆಗೂ ನಾನು ಅಸ್ತ್ರ ಧಾರಣ ಮಾಡುವುದಿಲ್ಲವೆಂದು ಇದೀಗ ತಾನು ನಿಷ್ಕಾರಣವಾಗಿ ಶಪಥ ಮಾಡಿರುವನು. ನೀನವನಿಗೆ ಸೇನಾಧಿಪತ್ಯವನ್ನು ವಹಿಸಿದರೆ ಅದನ್ನು ಮೀರಿ ಅವನು ಅದನ್ನು ನಿರ್ವಹಿಸುವಂತಿಲ್ಲ. ನಿಧಾನವಾಗಿ ಯೋಚಿಸು ಸುಯೋಧನ, ನಿಧಾನವಾಗಿ ಯೋಚಿಸು. ನಿಜ ನಿಜ ಮಾವ, ಹಾಗಾದರೆ ಈಗೇನು ಮಾಡುವುದು? ಬೇರೆ ಉಪಾಯವಿಲ್ಲ, ಯುದ್ಧವು ಸನ್ನಿಹಿತವಾಗಿರುವುದು, ಚಿಂತಿಸುವ ಸಮಯವಿಲ್ಲ. ಸೇನಾಧಿಪತ್ಯವನ್ನು ಅಂಗೀಕರಿಸುವಂತೆ ಭೀಷ್ಮನನ್ನು ಪ್ರಾರ್ಥಿಸು. ಈಗ ಸಮಯ ಇಲ್ಲ, ಕೂಡಲೇ ಹೋಗಿ ಭೀಷ್ಮ ಪಿತಾಮಹನನ್ನು ಕಾಣು. ಹಾಗೇ ಮಾಡುವೆನು ಮಾವ, ನೀನು ನನ್ನ ಸಂಗಡ ನಡೆ. ಹೋದ್ರೆ ಪಾಂಡವರ ನಮ್ಮ ಪಾಂಡವರಿಗೆ
ಕಂಡರಿ ಕ್ಷಣ ಹಿಂಡಿ ಬಿಡುವೆನು ನನಗೊಳಗೆ ಹೊಡು ನಂದನ ಕಂಡರಿ ಕ್ಷಣ ಹಿಂಡಿ ಬಿಡುವೆನು ನನಗೊಳಗೆ ಅಖಂಡ ಶೌರ್ಯ ದಿನಂ ಅಖಂಡ ಶೌರ್ಯ ದಿನಂ ತೋರ್ಪಡಿದ ಗುರು ಪ್ರತಾಪ ಗುರಿಗಳನ್ನು ಹರಿಕುಲ ಬಲಗಳು ಹರಿಕುಲ ಬಲಗಳು ತೋರ್ಪಡಿದ ಗುರು ಹೋಗು ಕುರುಕುಲದ ಕೊನ್ನಿ ಇಲ್ಲಿಗೆ ಇಲ್ಲಿಗೆ ನನ್ನ ಮನಸ್ಸಿಗೆ ನನ್ನ ಮನಸ್ಸಿನ ಭಾರ ಇಳಿಯಿತು. ಇನ್ನು ನಡೆಯುವುದೆಲ್ಲ ರಣರಂಗ ಯೋಧ. ದುರ್ಯೋಧನ ಮನಸ್ಸಿನಲ್ಲಿ ಕಿಚ್ಚನ್ನು ಹಚ್ಚಿ ಆಯಿತು. ನನ್ನ ಸಹೋದರರನ್ನು ನಿರ್ಮೂಲ ಮಾಡಿದ ನಿನ್ನ ಸಹೋದರರನ್ನು ನಿರ್ಮೂಲ ಮಾಡಲು ಎಲ್ಲ ತಂತ್ರಗಳನ್ನು ಮಾಡಿ ಆಯಿತು. ಈಗ ಈಗ ಶಕುನಿಗೆ ಆನಂದ ಆನಂದ ಪರಮಾನಂದ ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರು ಶಕುನಿಗ ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರು ಶಕುನಿಗ ಕುರುಕ್ಷೇತ್ರದ ಸಂಗ್ರಾಮ ಕುರುಕುಲ ವಂಶದ ನಿರ್ನಾಮ ಕುರುಕ್ಷೇತ್ರದ ಸಂಗ್ರಾಮ ಕುರುಕುಲ ವಂಶದ ನಿರ್ನಾಮ ಪಾಂಡವರಿಗೆ ಜಯವ ಪಾಂಡವರಿಗೆ ಜಯವ ಕೌರವರ ಪಜಯವ ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದ ಕೌರವ ಕೊರಿಯನ್ನು ಪಂಪಿಸುವೆ ಆ ಕೊರಿಯನ್ನು ರಣದಲ್ಲಿ ಬಲಿ ಕೊಡುವೆ ಕೌರವ ಕೊರಿಯನ್ನು ಪಂಪಿಸುವೆ ಆ ಕೊರಿಯನ್ನು ರಣದಲ್ಲಿ ಬಲಿ ಕೊಡುವೆ ಎಂಬ ದಿವಂತರ ಸೋದರರೇ ತರ್ಪಣ ನೀಡುವ ಸೋದರೇ ನಿಮ್ಮಲ್ಲಿ ಒಂದಿರು ಸ್ವರ್ಗದಲ್ಲಿ ಆನಂದ ಆನಂದ ಶಕುನಿಗ ಪರಮಾನಂದ ಈ ಗುರು ಚೇತನ ಸೇಡಿನ ಸರ್ಪದ ಎಡಮೇಚೆ ಸರಸವನಾಗಲು ಬಯಸುವಯ ಹೇಳಿನ ಸರ್ಪದ ಎಡೆಮೆಟ್ಟಿ ಸರಸವನಾಡಲು ಬಯಸುವೆಯ ಇನ್ನ ವಿನಾಶಕ ನಾದಿಯೋಡ್ ಆನಂದವನ್ನು ಒಂದುವೆಯ ಆನಂದ 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 ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಈ ಕುರುಕ್ಷೇತ್ರದಿಂದ
ಹೇ ಕೃಷ್ಣ, ದೀನದಯಾನಿಧಿ ವಾಸುದೇವ, ನಿನ್ನ ಹೊರತು ನನಗೆ ಬೇರೆ ಗತಿ ಯಾರು ತಂದೆ? ಆತ್ಮೀಯ ಸಜ್ಜನಿಂದ ಪರಿಚಯಿಸಲ್ಪಟ್ಟೆನು. ನನ್ನನ್ನು ಕೈ ಹಿಡಿದ ಪತಿಗಳು ಭೋಗ ವಸ್ತಿನಂತೆ ದ್ಯೂತದಲ್ಲಿ ಪ್ರಣವಾಗಿಟ್ಟು ಸೋತರು. ತುಂಬಿದ ರಾಸಬೆಯಲ್ಲಿ ದುಶ್ಯಾಸನಿಂದ ಅಪಮಾನಿತಲಾದನು. ಇನ್ನು ಕೊನೆಗಡ ದಿನಗಳಾದರೂ ಸಂತೋಷವಾಗಿ ಕಾಲ ಕಡವೆಂದರೆ ಹೆಚ್ಚು ಹೆಚ್ಚಿಗೆ ಅಪಮಾನ. ಪರಮಾತ್ಮ, ಈ ದ್ರೌಪದಿಯಲ್ಲಿ ಇನ್ನು ಏನನ್ನು ಬರೆದಿರುವೆ ದೇವ? ಚಿಂತಾಭ್ರಾಂತಳಾಗಿರುವಳು ಪರಿಹರಿಸದಿರ್ಪನೆ. ಈ ಪ್ರಚಂಡ ಭೀಮ ಚಪ್ಪಳೆ. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವಳು ಪರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವಳಿಗೆ ಪರರಾಶಿ ಬೇಕೇ ಬೇಕು. ಛೇವಿದಾತ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿ ಮಾಡಿದ ದೇವ? ಏತಕ್ಕಾಗಿ ಸೃಷ್ಟಿ ಮಾಡಿದೆ? ಅಳಬೇಡ ಪಾಂಚಾಲಿ, ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಹಾಗೂ ಭಗವಾನ್ ಸ್ವರೂಪದ ಋಷಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದರಲ್ಲವೇನು? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು. ಅಣ್ಣನ ಒಂದು ದಿನದ ಅವಿವೇಕದಿಂದ ಈಗಿಂದಲೂ ನಮ್ಮನ್ನು ಸಾಯುವವರೆಗೂ ತಪ್ಪಿದ್ದಲ್ಲ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಿನ್ನನ್ನು ಎಷ್ಟೋ ಸಾರಿ ಕೇಳಿಕೊಂಡಿಲ್ಲವೇ? ಆದಿದವದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಗೆ ಹೀಗಾಗಿರುವೆ ನನ್ನನ್ನು ತಿಳಿಸಬಾರದು ದೇವಿ? ತಿಳಿಸುವೆನು, ಆದರೆ ಅದರಿಂದ ಆಗುವ ಪ್ರಯೋಜನವಾದರೆ ಏನು? ಎಷ್ಟೇ ಆದರೂ ನೀವು ನಿಮ್ಮ ಅಣ್ಣನ ಆಜ್ಞಾಧಾರಕರಲ್ಲವೇನು? ಅದು ಎಂದಿನ ಮಾತು, ನೋರು ಈಗ ಯಾರು ಆಜ್ಞಾಧಾರಕರಲ್ಲ. ಹಾಗಾದ್ರೆ ಹೇಳುವೆನು ಕೇಳಿ. ಇಂದು ನಾನು ಅಸ್ತಿನಾಂಬೆ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೇನೆ. ಅಲ್ಲಿಗೆ ದುರ್ಯೋಧನ ಪತ್ನಿಯಾದ ಭಾನುಮತಿಯೂ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳ ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲಿಸುವ ದೂತರನ್ನು
ಅಷ್ಟೇ. ಆಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟ ವಿಷಯದ ಪರಿಹಾಸ್ಯ ಮಾಡಿ ನಕ್ಕಳಿ ಸ್ವಾಮಿ, ಪರಿಹಾಸ್ಯ ಮಾಡಿ. ಏನು ದುರ್ಯೋಧನನ ಪುನಃ ಸಂಧಿಗೆ ಪ್ರಯತ್ನ? ದುರ್ಯೋಧನ ಸಂಧಿಗೆ ಪ್ರಯತ್ನ ಯಾರು ಯಾರು ರಾಯಭಾರಕ್ಕೆ ಹೋಗಿರುವರು? ಮತ್ತೆ ನಾರು ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲವೇನು? ಓಹೋ, ಕೃಷ್ಣನ ಗೋಪಿಕಾಂಗನ ನನ್ನ ಮನದಲ್ಲಿ ವಿಲಾಸ ಇದ್ದರಲ್ಲಿ ಮಗ್ನಗಿರುವ ಯುದ್ಧಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದೋರಕಿ ಹಿಂದಿನ ಕಾಲದಲ್ಲಿ ನಾನೀಗ ಆಗುವುದು ತಿಳಿದನು. ನನ್ನ ಸಂದೇಶವು ನಿಶ್ಚಯವಾಯಿತು. ಅದಿರಲಿ ಪಾಂಚಾಲಿ, ಆ ಭಾನುಮತಿಗೆ ನೀನು ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರ ಏನೆಂದು? ಎಲೈ ಭಾನುಮತಿ, ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಎಂದು ಚಮತ್ಕಾರವಾದ ಮಾತು ಪಾಂಚಾಲಿ. ನೀನು ನಮ್ಮೊಡನೆ ಕದನ ಮಾಡುವುದರಲ್ಲಿ ನಿನ್ನ ಸಮಯವನ್ನು ಕಳೆದಿಂದೇ ತಿಳಿದಿದ್ದೆ. ಇಲ್ಲ, ನೀನು ಚತುರಳು, ಮಾತಿನಲ್ಲಿ ಮಹಾ ನಿಪುಣಳು. ಈಗ ಈ ಭೀಮನಿಂದ ಏನು ಬೇಕು ಕೇಳು. ನನ್ನ ಹೃದಯಾಂತರದಿಂದ ನೆನೆಸಿಕೊಡುವೆ. ಸತ್ಯವಾಗಿಯೂ ಸತ್ಯವಾಗಿಯೂ ಈ ಭೀಮನ ಮೇಲೆ, ಪ್ರಚಂಡ ಭೀಮನ ಮೇಲೆ ಸಂದೇಹವೇ? ಹಾಗೇನು ಇಲ್ಲ ಪ್ರಿಯ. ಹೇಳು, ನೆನಪಿದೆಯೇನು? ಇನ್ನೊಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿ ನೋಡಿ ಕುರುಕುಲಾಂತಕ ಕಾಳರಾತಿಯನ್ನು ಸಂಬಂಧಿಸಿದ್ರಿ, ಮತ್ತು ನೀವೇ ಹೇಳಿದ್ದಿರಲ್ಲವೇ. ಪುನಃ ನನ್ನ ಬಾಯಿಂದ ಅದೇ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಚಿತ್ರಲ್ಲವೇ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಪ್ರಚಂಡ ಭೀಮ. ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ಮಾಡಿ ತೋರಿಸಬೇಕೆಂಬುದೇ ನನ್ನ ಇಚ್ಛೆಯು. ನಾನು ಸುಮ್ಮನೆ ಹೆಸರು ಏನಾಯ್ತು, ಎಷ್ಟೇ ಆದರೂ ತಾವು ತಮ್ಮ ಅಣ್ಣನ ಆಜ್ಞಾಧಾರಕರು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಸಂಧಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ಓ ದುರ್ಯೋಧನ, ಅಂತ ಪಾತ್ರಗಳನ್ನು ಕ್ಷಮಿಸಬಹುದು, ನಾನು ಮಾತ್ರ ಕ್ಷಮಿಸುವುದಿಲ್ಲ. ನಾನು ಇದ್ದನ್ನು ಯುದ್ಧವನ್ನು ಬಹಳ ಹತ್ತಿರದಲ್ಲಿ ನಿರೀಕ್ಷಿಸಿರುವೆನು. ನೋಡು ಅಣ್ಣ, ಸಂಧಿಯ ಸಮಾಚಾರವನ್ನು ತಿಳಿದ ಭೀಮಸೇನ ನಾರೆ ಕೇಳಿದ ಸಿಂಹದಂತೆ ವಿಜೃಂಭಿಸಿದನು. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರೆಂದೂ ಸಾಧ್ಯವಿಲ್ಲ. ಅರ್ಜುನ ಅಣ್ಣ, ಈ ಸಾರಿ ಅವರ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು ಏನೆಂದು? ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು. ಹೌದಾ ಅಣ್ಣ? ಈ ಸಾರಿ ಅವನ ಕೋಪವನ್ನು ಶಮನ ಮಾಡುವುದು ನನಗೆ ಬಹಳ ದುಸ್ಸಾಧ್ಯವಾಗಿದೆ. ಭೀಮಸೇನ ಸಹೋದರ, ಇದೇನು ನನ್ನ ಮೇಲೆ ಕೋಪವೇ? ದುಡುಕುತನವು ಬೇಡವೋ ತಮ್ಮ, ಬಿಡು ಬಿಡು ಕುತನವು ಬೇದವೋ ತಮ್ಮ.
ನನ್ನಲ್ಲಿ ಕೋಪವೇ? ಅಗ್ರಜ ಅಡ್ಡನೇಕೆ ಈ ರೀತಿ ಸುಟ್ಟಾಗಿರುವನಲ್ಲ ಅಗ್ರಜ, ನನಗೆ ಯಾರ ಮೇಲೆಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕು ಅಂದುಕೊಂಡಿದ್ದನು, ಅದನ್ನು ಈ ದಿನ ಇಲ್ಲೇ ತಿಳಿಸುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು, ಅರ್ಜುನನನ್ನು ಅನುಮೋದಿಸಬಹುದು, ನಕುಲ ಸಹದೇವರು ಒಪ್ಪಬಹುದು. ಆದರೆ ನಾನು ಮಾತ್ರ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸುವೆನು. ಕಂಡ ಕಂಡವರ ಮನೆಯ ಬಾವಿಲಲ್ಲಿ ನಿಂತು ಸಂಧಿ ಯಾಚನೆ ಮಾಡಲು ಪಾಂಡುರಾಜೇಂದ್ರ ನಮ್ಮನ್ನು ಏರಿ ಪುತ್ರರಾಮನಾಗಿ ಪಡೆಯಲಿಲ್ಲ. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಸಹ್ಯವಾಗಬಹುದು, ಆದರೆ ನಾನು ಮಾತ್ರ ಒಂದು ಗಳಿಗೆ ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮಗಳ ಸಹಾಯವನ್ನಾಗಲಿ ಅರ್ಜುನ ಸಹಾಯವನ್ನಾಗಲಿ ನಾನು ಮಾತ್ರ ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ಗದ್ದ ಜಗದ ಮಹಾಯುಧ ಈ ಗದ್ದ ನೀವು ನಿಶ್ಚಿಂತರಾಗಿ
ಸಂಧಿಯ ಪ್ರಸ್ತಾಪವನ್ನು ತೊಡಗಿ ಅವನು ನನ್ನ ಪ್ರತಿಜ್ಞೆಯಂತೆ ನಡೆಯುವನು. ಕೋಪ ಮಾಡಬೇಡ ತಮ್ಮ, ನಿನ್ನ ಕೋಪವನ್ನು ಶಮನ ಮಾಡುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡಣ್ಣ, ಧರ್ಮಜನು ನಮ್ಮೆಲ್ಲರಿಗಿಂತ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ನಾವು ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಪಾಂಚಾಲಿ, ಪಾಂಚಾಲಿ ಇದಕ್ಕೇನು ಹೇಳಿವೆ? ಧರ್ಮ ಧರ್ಮವೆಂದು ಹಂಬಲಿಸುತ್ತ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆಲ್ಲರಿಗೂ ಉಚಿತವಲ್ಲವೇನು? ದ್ರೌಪದಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ನಮ್ಮೆಲ್ಲರ ಕರ್ತವ್ಯ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ನಮ್ಮ ಅವಿಚಾರಕ್ಕಾಗಿ ನಾವು ಮುಂದೆ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸಂಧಿಗಾಗಿ ಇಷ್ಟೊಂದು ಪ್ರಯತ್ನ ಪಡುತ್ತಿರುವುದು. ರಾಜೇಂದ್ರ, ದೌಮಿನನ್ನು ಕಳಿಸಿ ಅಪಮಾನ ಹೊಂದಿದರೆ ಪುನಃ ಅಣ್ಣನನ್ನು ಅಪಮಾನಕ್ಕೆ ಗುರಿ ಮಾಡಿದ್ದೇ ನನ್ನ ಚಿಂತೆಯು. ಏನೀ ಕೋಲಾಹಲ ಅರ್ಜುನ? ನಾನಿನ್ನು ಹೋಗುವೆನು. ಈ ಸಂಧಿಯ ಪ್ರಲೋಪಗಳನ್ನು ನಿಮಗೆ ಇರಲಿ, ಪ್ರತಿಜ್ಞೆಗಳು ಮಾತ್ರ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ತಡೆ, ಅಲ್ಲಿ ನೋಡು, ಯದುಪತಿಯು ನಮ್ಮನ್ನೇ ನೋಡಿ ನಗರದಿಂದ ಇತ್ತ ಕಡೆ ಬರುತ್ತಿರುವರು. ಪ್ರಣಾಮಗಳನ್ನು ಸ್ವೀಕರಿಸು. ನಿನಗೂ ಮಂಗಳವಾಗಲಿ. ಪರಮಾತ್ಮ ಧರ್ಮಂದನ, ದೇವಕಿ ನಂದನ, ದೇವ ಜನಾರ್ದನ. ಪರಮಾತ್ಮ ಪಾಪ.
ಕಾರ್ಯವೇನಾಯಿತು? ಹೋದವರಾರು ಅಂದರಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಸಂಧಿಯ ವಿಚಾರವು ನಡೆಯಿತೆ? ನಡೆಯಿತು. ಪಾಂಚಾಲಿ, ನಾನಿಂದು ಹೋಗುವೆನು. ಈ ಸಂಧಿಯ ಫಲೋಪವನ್ನು ಕೇಳುವುದರಿಂದ ನಮಗೆ ಯಾವ ಪ್ರಯೋಜನವಿಲ್ಲ. ಪ್ರಾಣೇಶ್ವರ, ಸ್ವಲ್ಪ ತಡೆ, ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದಾಗಿ ನನ್ನ ತೋಳು ಮುಗಿಯುವುದು. ಪರಮಾತ್ಮ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನಿನ್ನು ತಡಲಾರ ರುಕ್ಮಿಣಿಪತಿ, ಈ ಸಮಸ್ಯೆಯ ಮೋದಗಳು ನನಗೆ ಬೇಡ. ಅಣ್ಣನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋಗಿದ್ದ ದೊರಕಾಗಿ ಅಲ್ಲವೇ ಭೀಮಸೇನ? ನನಗಿನ್ನಿಂದ ಕೆಲಸವಿಲ್ಲ. ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತ ವಾಸದ ನೆಪದಿಂದ ಅರ್ಜುನನು ಕೈಗೆ ಬಳಿತೊಟ್ಟನು. ಈಗ ಸಂದೀಪ ನೆಪದಿಂದ ನನಗೆ ಬಳಸುವುದನ್ನು ಎಣಿಸುತ್ತಿರುವ ಯಾದವಾಗಲಿ, ಈ ಪಾಂಡು ಪುತ್ರನ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶ ಬೇಕೆ? ಬಾವಾ ಭೀಮಸೇನ, ನಿನಗೆ ಇಷ್ಟೊಂದು ಕೋಪ ಬೇಕೆ? ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಚಾರ. ಸ್ವಾಭಿಮಾನ ಶೂನ್ಯವಾದ ಸಂದರ್ಭನೆ ಈ ಪ್ರಚಂಡ ಭೀಮನಿಗೆ ನಂತಹ ಸಂದೇಶ ಇರುವುದು. ಅತ್ಯಂತ ನಿಕಟವಾದ ಸಂಬಂಧವನ್ನು ಇರುವುದು ಭೀಮಸೇನ. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದವರು ಪರಮಾತ್ಮ? ಭೀಷ್ಮ, ದ್ರೋಣ ಮುಂತಾದವರು. ಇಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಅಪೇಕ್ಷೆಯಾಗಿತ್ತು. ಅದನ್ನು ಸಾಧಿಸಿದೆ. ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷ ವರ್ತನೆಯ ಫಲವನ್ನು ನೀವೇ ಬಂಧಿಸಿರಿ. ಅದರಲ್ಲಿ ಈ ಭೀಮಸನನ್ನು ಯಾವ ಫಲವನ್ನು ನಿರೀಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಆಸೆಯನ್ನು ತಿಳಿಸಿಯೇ ತಿಳಿಸುವೆನು. ನೀನು ನಿಜವಾಗಿಯೂ ವಿಡಂಬಾಪತಿಯೇ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ತಾನೇ ಸಾಧ್ಯ? ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ನನ್ನನ್ನು ಸುಮ್ಮನೆ ಕಾಣಬೇಡ ಕೃಷ್ಣ. ಈ ಸಂಧಿಯ ಸುದ್ದಿಯು ನನಗೊಪ್ಪದು, ನನಗೊಪ್ಪದು, ನನಗೊಪ್ಪದು. ನಿನಗೊಪ್ಪುವ ವಿಚಾರ ಹೊಂದಿರುವುದು ಭೀಮಸೇನ. ಆ ದುರ್ಯೋಧನ ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನನ ಸಂದೇಶ? ದುರ್ಯೋಧನನ ಸಂದೇಶ? ಆದರೆ ಅದು ಸಂಧಿಯಾಗಿಲ್ಲ. ಅದು ಏನು ಕೃಷ್ಣ ಆ ಸಂದೇಶ? ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿಯಲ್ಲಿ ಕೈ ಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ ಇಲ್ಲ, ನಿಂತಿದ್ದಂತೆ ಹೇಳಿದ್ರು. ಇಲ್ಲ ಇಲ್ಲವಯ್ಯ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಕೃಷ್ಣ, ಈ ಪರಿಹಾಸ್ಯ ಬೇಕೆ? ನಿನ್ನನ್ನು ಕಂಡರೆ ನಿನಗೆ ಅಷ್ಟೊಂದು ಭಯವಾಗುವುದು ಭೀಮಸೇನ. ಇಲ್ಲಿ ಆ ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಡು. ಈ ಪಾರ್ಶ್ವದಲ್ಲಿ ಕೈ ಕಟ್ಟಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇದೋ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು ಕೃಷ್ಣ. ನೀನು ಕೋಪ ಮಾಡುವುದಿಲ್ಲ ಅಷ್ಟೇ. ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ ಕ್ಷಣಕಾಲ ಮಾತ್ರ ವಾಸವೇವ. ಆಗಬಹುದು ಆಗಬಹುದು ಅರ್ಜುನ. ಪರಮಾತ್ಮ, ಕ್ಷಣಕಾಲ ಈ ಗದೇ ನೀಡಿದರು. ಯಾಜ್ಞಸೇನಿ, ಸಮೀಪಕ್ಕೆ ಬಾ, ನಾನು ಹೇಳಿದಂತೆ ಮಾಡಬೇಕು. ಕಂಡಯ್ಯ, ನಿನ್ನ ಮಾತನೆಯಿಂದಾದರೂ ಮೀರಿದುವೆ. ಹಾಗಾದರೆ ತೆಗೆದುಕೋ ಯಜ್ಞವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದೇನಲ್ಲ, ಬಂಡಿ ಬಂಡಿ ಅನ್ನವನ್ನು ತಿನ್ನುವ ಈ ಬಂಡನ್ನು ನಾನು ಬಂಧಿಸುವುದೇ? ಪರಿಹಾಸವನ್ನು ಮಾಡುತ್ತಿರುವೆಯ ಸಹೋದರಿ. ಶತ್ರುಗಳ ಹೆಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾ ಪಂಡಿತೆಯಂತೆ. ಹಾಗೆಯೇ ನಿನ್ನ ಗಂಡನ ಕೈಗಳನ್ನು ಕಟ್ಟಲು ಬರುವುದೇನೋ ನೋಡು. ಭಾವ ಭೀಮಸೇನ, ನಿನಗ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ. ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಭದ್ರವಾಗಿ ಬಂಧಿಸು. ಭದ್ರವಾಗಿ ಭದ್ರವಾಗಿ ಬಂಧಿಸು. ಸಹೋದರಿ, ಭದ್ರವಾಗಿ ಬಂಧಿಸಿರುವ ತಾನೇ? ಖಂಡಿತವಾಗಿ. ಈಗ ನನಗೆ ಸಮಾಧಾನವಾಯಿತು. ನನಗೂ. ಎಲ್ಲರೂ ಕೇಳಿರಿ, ಈಗ ಭೀಮನನ್ನು ಬಂಧಿಸಿರುವ ಅಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಏನು ಹೇಳಿದೆ ಕೃಷ್ಣ? ಈ ರೀತಿ ಸ್ಪಂದಿಸಲು ಯತ್ನಿಸಿದನೆ ಅಗ್ರಜ.
ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ, ಆತನು 5 ಮಾರು ಭೂಮಿಯನ್ನು ಕೊಡಲು ಒಪ್ಪಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪಾಲದಲ್ಲಿ, ರಥಿಕರ ವೀರ ಘೋಷದಲ್ಲಿ. ಈ ಸಂದೇಶಕ್ಕೆ ನಮಗೆ ಒಂದೇ ಉಳಿದಿರುವುದು ಒಂದೇ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವನ್ನು ಉಪಲವನ್ನಾಗಿ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಪರಮಾತ್ಮ ನೀನೇ ತಿಳಿದಿರುವೆ, ನಾನು ಈ ಯುದ್ಧವನ್ನು ಯಾವತ್ತೂ ಬಯಸಿದವನಂದರೆಂದು, ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡಿದನೆಂದು. ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಅಗ್ರಜ, ನನ್ನ ಕೈಗಳನ್ನು ಬಿಡಿಸು. ಬಿಡಿಸುವುದಿಲ್ಲವೇ? ನೀನೆಲ್ಲಿ ಬಿಡಿಸುವೆ? ಧರ್ಮದ ಗೊಟ್ಟು ಧನಂಜಯ, ನೀನಾದ ನನ್ನ ಕೈಗಳನ್ನು ಬಿಡಿಸು. ನೀನು ಬಿಡಿಸುವುದಿಲ್ಲವೇ? ನೀನೆಲ್ಲಿ ಬಿಡಿಸುವೆ? ಅಣ್ಣನ ಆಜ್ಞಾಧಾರಕ ಕೃಷ್ಣ, ಇದೋ ನಿನಗೆ ನಮಸ್ಕರಿಸುವೆನು. ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ನೀನು ಬಿಡಿಸುವುದಿಲ್ಲವೇ? ನೀನೆಲ್ಲಿ ಬಿಡಿಸುವೆ? ಕಪಟ ನಾಟಕ ಸೂತ್ರಧಾರಿ, ಯಾರೋ ಬಿಡಿಸುವುದಿಲ್ಲವೇ? ಇರಲಿ, ನಾನೇ ಬಿಡಿಸಿಕೊಳ್ಳುವನು. ಹರಹರ ಮಹಾದೇವ, ಹರಹರ ಮಹಾದೇವ. ಎಲ್ಲಿ ನಿಂತ ಈಗ ಕೇಳಿರಿ, ಹಿಂದೆ ದುರ್ಯೋಧನ ಒಡ್ಡೋಲಗದಲ್ಲಿ ದುರ್ಯೋಧನ ದುಶ್ಶಾಸನ ಅಪಮಾನ ಹೊಂದಿ, ಓ ನಮ್ಮ ರಾಜನಂದಿನಿ ಮುಕ್ತ ಕೇಶಿನಿಯಾಗಿ ನಿಂತಿದ್ದ ಸಂದರ್ಭದಲ್ಲಿ ನಾನು ಈ ಪ್ರತಿಜ್ಞೆ ಮಾಡಿದ್ದನು. ಇಂದು ಯುದ್ಧಕ್ಕೆ ಸನ್ನದ್ಧವಾಗುವ ಮೊದಲು ಪುನಃ ಈ ಪ್ರತಿಜ್ಞೆ ಮಾಡುವೆನು. ಕಾರ್ಮೋಡ ಗುಡುಗಿ ಗುಡುಗಿ ನಡುಗಲಿ, ಈ ಭೂಮಿ ನಡುಗಿ ನಡುಗಿ ಬೀಳಲಿ, ಹುಚ್ಚಿ ರಭಸದಲ್ಲಿ ಸಪ್ತ ಸಾಗರಗಳು ಪಾರ್ಗರಗಲಿ. ಕಾರ್ಮೋಡ ಗುಡುಗಿ ಗುಡುಗಿ ನಡುಗಲಿ, ಈ ಭೂಮಿ ನಡುಗಿ ನಡುಗಿ ಬೀಳಲಿ, ಹುಚ್ಚಿ ರಭಸದಲ್ಲಿ ಸಪ್ತ ಸಾಗರಗಳು ಪಾರ್ಗರಗಲಿ. ಪುರುಷರ ಶಿರವನ್ನು ಹರಿಯದ ಬಿಡನ, ಅದೇ ಹಳೆಯ ಶಿವಸೇನ. ಪುರುಷರ ಶಿರವನ್ನು ಹರಿಯದ ಬಿಡನ, ಹರಡಿ ಗಂಧದಲ್ಲಿ ಮಲಗಿದ ವಿಜಯವ. ನಾನು ವಾಸುದೇವನ ಭಯ ವರಪ್ರಸಾದದಿಂದ ಜನಿಸಿದ್ದೇ ನಿಜವಾಗಿದ್ದರೆ, ನಾನು ಕುಂತಿ ಮಾತೆಯ ಸ್ತನ್ಯಪಾನವನ್ನು ಮಾಡಿದ್ದರೆ ಸತ್ಯವಾಗಿದ್ದರೆ, ಕೌರವನ 99,000 ಧ್ವಂಸಗೈದು ದುಶ್ಯಾಸನ ಒಡಲನ್ನು ಬಗೆದು ಈ ನಮ್ಮ ಪಾಂಚಾಲಯ ಬಿಲ್ಲುಗಳನ್ನು ಕಟ್ಟುವೆನು. ಇಲ್ಲವಾದರೆ ಇಲ್ಲವಾದರೆ ನನಗೆ ಭಯಂಕರವಾದ ನರಕಲೆಯ ಪ್ರಾಪ್ತಿಯಾಗಲಿ. ಇದಕ್ಕೆ ಇದಕ್ಕೆ ಶ್ರೀಕೃಷ್ಣ ಪರಮಾತ್ಮನ ಪಾದವೇ ಸಾಕ್ಷಿ. ಹರಹರ ಮಹಾದೇವ, ಹರಹರ ಮಹಾದೇವ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಳವೂ ಇದೇ ಅಲ್ಲವೇ? ಇಲ್ಲಿ ನಿನ್ನ ಜನ್ಮ ರಹಸ್ಯವು ತಿಳಿಯುವುದು ಎಂದು ಹೇಳಿದ್ದನು. ಆ ರಹಸ್ಯವೇನಿರಬಹುದು? ಏ ಭಗವಾನ್ ಭಾಸ್ಕರ, ಸೃಷ್ಟಿಯ ಮೊದಲಿನಿಂದಲೂ ನಿನ್ನ ಜ್ವಲಂತ ಪ್ರಭೆಯಿಂದ ಈ ಜಗತ್ತನ್ನು ಬೆಳಗುತ್ತಿರುವೆ. ನೀನು ಆ ರಹಸ್ಯವನ್ನು ತಿಳಿದಿರಲೇಬೇಕು. ಯಾವ ನನ್ನ ಜನ್ಮ ರಹಸ್ಯದ ಅನ್ವೇಷಣೆಗಾಗಿ ಹಗಲಿರುಳು ಹಂಬಲಿಸುತ್ತಿದ್ದನೋ ಆ ರಹಸ್ಯವನ್ನು ತಿಳಿಯುವ ಕಾಲವು ಸಮೀಪಿಸುತ್ತಿರುವುದು. ಹೇ ಭಾಸ್ಕರ, ನನ್ನ ಜೀವನವು ಪ್ರತಪಷ್ಟವಾಗದಂತೆ ನೋಡಿಕೊಂಡು ನನ್ನನ್ನು ಧರ್ಮ ಮಾರ್ಗದಲ್ಲಿ ನಡೆಸುತ್ತಾ ಈ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವಾ, ಉದ್ಧರಿಸು. ಸತ್ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ ತಂ ಸೂ
ప్రణమామ్యహం ప్రణమామ్యహం ಅದೆಯಲಾರದ ಗೋರಸಂ ದೇಹದಾಬ್ದಿಯಣ್ಣುಳೋಗಿದೆ ಅದೆಯಲಾರದ ಗೋರಸಂ ದೇಹದಾಬ್ದಿಯಣ್ಣುಳೋಗಿದೆ ಮನದೆ ಮೂಡಿದ ಅಂಧಕಾರವ ಏ ಭಾಸ್ಕರ ಮನದೆ ಮೂಡಿದ ಅಂಧಕಾರವ ತೊಲಗಿಸೋಯೇ ಭಾಸ್ಕರ ತೊಲಗಿಸೋಯೇ ಭಾಸ್ಕರ ಅರಿಯಲಾರದ ಘೋರ ಸಂದೇಹ ಭಾಸ್ಕರ ಎಂಬ ಪಾಜಕ್ಕೆ ನೊಂದು ಸಿಲುಗಿದೆ ನಿಂದು ತಾಪದೆ ಒಂದು ಬಾಂಧವರೆಂಬ ಪಾಜಕ್ಕೆ ನೊಂದು ಸಿಲುಗಿದೆ ನಿಂದು ತಾಪ ನೀ ಸೋಜೋಧನೆಯ ಗೈಯದೆ ನೀ ಸೋಜೋಧನೆಯ ಗೈಯದೆ ಶಾಂತಿ ನೀಡೋ ಶ್ಯಾಮಲಂಗ ಶಾಂತಿ ನೀಡೋ ಶ್ಯಾಮಲಂಗ ಅರಿಯಲಾರದ ಘೋರ ಸಂದೇಹ ಅರಿಯಲಾರದ ಘೋರ ಸಂದೇಹ ಅರಿಯಲಾರದ ಘೋರ ಸಂದೇಹ ಓಂ ಸೂರ್ಯನಾರಾಯಣಾಯ ನಮಃ ಓಂ ಭಾಸ್ಕರಾಯ ನಮಃ ಓಂ ಮಾರ್ತಾಂಡಾಯ ನಮಃ ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸಿದೆ? ನೀನು ಪೂಜಿಸುತ್ತಿರುವ ಈ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲನೇದಾಗಿ ಪರಿಚಯಿಸಿದ ಸ್ತ್ರೀ ನಾನೇ ಕುಮಾರ. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕಂದ. ಕುಂತಿಯೇ, ಪರಮ ಭಾಗ್ಯವದ ಜನನಿಯಾದ ಕುಂತೀ ದೇವಿಯೇ, ಈ ನತ ದೃಷ್ಟನು ಎತ್ತ ಮಹಾಮಾತೆ ಕುಂತಿಯೇ. ಅಮ್ಮ, ಎತ್ತವಳ ಪ್ರೀತಿಯ ಮಗನಾಗದೆ ಅವಳ ಅಕ್ಕರೆಯ ತೋಳ್ತಕ್ಕಿಯಲ್ಲಿ ನಕ್ಕು ನಲಿಯುವ ಪುಣ್ಯ ವಿಶೇಷದಿಂದ ವಂಚಿತನಾದ ಈ ಅತಭಾಗ್ಯ ಕರ್ಣನಿಗೆ ಇಂದಾದರೂ ದರ್ಶನವಿತ್ತೇಲ ತಾಯಿ. ಇದು ಇದು ಈ ನತದೃಷ್ಟ ಕರ್ಣನ ಸಾಷ್ಟಾಂಗ ನಮಸ್ಕಾರಗಳು. ಕೀರ್ತಿಶಾಲಿ ಆಗು ಕುಮಾರ, ಕೀರ್ತಿಶಾಲಿ ಆಗು. ಎಂತಹ ಕೀರ್ತಿ ಅಮ್ಮ ನನ್ನದು. ಬಹುದಿನದ ಪೊಲೀಸ್ ತಮ್ಮ
ಬಯಸಿದ ಧನುಷನವು ಲಭಿಸಿದ ಮಾ ಬಹುದಿನದ ಬಯಗೆ ಫಲಿಸಿದ ಮಾ ಬಯಸಿದ ದರುಶನವು ಲಭಿಸಿದ ಮಾ ಬಹುದಿನದ ಬಯಗೆ ಫಲಿಸಿದ ಮಾ ಕರುಣಯ ಸೋಹಲಿ ಕುವರನ ಪಲಿ ಕರುಣಯ ತೋರಿ ಕುವರನ ಪಲಿ ಎಂದಿಗೆ ಏನು ನವ ತೇರಿಸಲಮ್ಮ ಎಂದಿಗೆ ಏನು ನವ ತೇರಿಸಲಮ್ಮ ಜನಿಸಿದ ಮರುಕನವೆ ಜಲಗೆ ದೇಯುದೆ ಮರು ಕ್ಷಣವೇ ಜಲಗೆಜದೆಯೇ ಮಗುವ ಮನಾನಾಗ ಏನೊಂದನು ಅರಿ ಮಾ ಮಗುವ ಮನಾನಾಗ ಏನೊಂದನು ಅರಿ ಬಹುದಿನದ ಬಯಕೆ ಪೊಲಿಸಿದ ಮಾ ಬಯಸಿದ ದರುಶನವ ಲಭಿಸಿದ ಮಾ ಬಹುದಿನದ ಬಯಕೆ ಫಲಿಸಿದ ಮಾಡದ ಪರಾದ ಏರದು ತಾಯೆ ನಾ ಮಡೆದ ಪರಾದ ಏನದು ತಾಯಿ ಅತ್ಯಮ್ಯವೆನಿಸೆ ದೇವವ ತೊರೆದೆ ಅತ್ಯಮ್ಯವೆನಿಸೆ ದೇವವ ತೊರೆದೆ ಮಗನೆಂಬ ಮಮಕಾರ ಮಮಕಾರ ಬೇಗಿಲ್ಲ ತಾಯೆ ಐವರ ಮಾತೆ ನಿನಗೆ ಹೋದೆ ಅಮ್ಮ ಐವರ ಮಾತೆ ನಿನಗೆ ಹೋದೆ ಬಹುದಿನದ ಬಯಕೆ ಫಲಿಸಿದ್ದಮ್ಮ ಬಯಸಿದ ದರುಶನವ ಲಭಿಸಿದ್ದಮ್ಮ ನಾನು ಹುಟ್ಟಿದ ಕೂಡಲೇ ನನ್ನನ್ನು ಈ ಗಂಗಾ ನದಿಯಲ್ಲಿ ತೇಲಿಬಿಡಲು. ನಾನು ಮಾಡಿದ ಅಂತಹ ದ್ರೋಹವಾದರೂ ಏನು ತಾಯಿ? ಅಮ್ಮ ಅಮ್ಮ, ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಲಚರಗಳು ತಿನ್ನದೆ ಬಿಟ್ಟು ಬಿಟ್ಟವಲ್ಲ. ಅಮ್ಮ, ಕಾಡಿನಲ್ಲಿರುವ ಕ್ರೂರ ಮೃಗಗಳು
ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆಯಿಂದ ಸಾಕಿಸಲು. ಅಂತಹದ್ದರಲ್ಲಿ ನೀನು ಈ ಪಾಂಡು ವಂಶದ ಮಹಾವೃಕ್ಷದಿಂದ ಕಿತ್ತು ಬಿಸಿಟು ಅಪಮಾನದ ವಿರುದ್ಧ ಕ್ಷೇತ್ರದಲ್ಲಿ ವಿಭಿನ್ನ ಸಮಾವರಣದಲ್ಲಿ ನನ್ನನ್ನೇಕೆ ತಳ್ಳಿದೆಯಮ್ಮ, ಅಮ್ಮ? ಕರ್ಣಾರ್ಜುನನ ಬಗ್ಗೆ ಸೋದರ ಸಂಬಂಧವನ್ನು ಕಲ್ಪಿಸುವ ಬದಲು ನಮ್ಮೀರ್ವರ ಮಧ್ಯ ದ್ವೇಷದ ಕಮರಿಯನ್ನೇಕೆ ಸೃಷ್ಟಿಸಿದೆ ತಾಯಿ? ಕುಮಾರ್, ದ್ವೇಷದ ಕಮರಿಯನ್ನೇಕೆ ಸೃಷ್ಟಿಸಿದೆ ತಾಯಿ? ಅಮ್ಮ, ಈ ಜಗತ್ತೆಲ್ಲವೂ ನನ್ನನ್ನು ಸೂತ ಈನ ಕುಲದವ ಎಂದು ವಿಧ ವಿಧವಾಗಿ ಜರಿಯುತ್ತಿದ್ದಾಗ ನಾನದೆಲ್ಲವನ್ನು ಕೇಳಿ ನೊಂದು ಬೆಂದು ಕುಗ್ಗಿ ಹೋದಾಗ ನೀನದೆಲ್ಲವನ್ನು ತನ್ನ ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿತ್ತು. ಏತಕ್ಕಾಗಿ ಸುಮ್ಮನಿದೆ ತಾಯಿ? ಅಮ್ಮ, ಏಕೆ ನನ್ನ ಪ್ರಶ್ನೆಗಳಿಗೆ ಉತ್ತರವಿಲ್ಲವೇ? ಹೋಗಲಿ ಬಿಡು, ನನ್ನ ಪ್ರಶ್ನೆಗಳು ಪ್ರಶ್ನೆಗಳಾಗಿಯೇ ಉಳಿಯಲಿ. ಎಷ್ಟೇ ಆದರೂ ನೀನು ದೈವಕ್ಕೆ ಸಮಾನಳು, ನಿನ್ನನ್ನು ದೂಷಿಸಿದರೆ ನಾನು ಪರಮಪಾಪಿಯಾಗು. ಅಮ್ಮ, ಇಷ್ಟು ದಿನದ ಮೇಲಾದರೂ ಈ ಮಗನ ನೆನಪು ಬಂದಿತಲ್ಲ, ಕರುಣೆ ತೋರಿದೆಯಲ್ಲ ಅಮ್ಮ, ಈ ಉಪಕಾರದ ಭಾರವನ್ನು ನಾನು ಯಾವ ಜನ್ಮದಲ್ಲಿ ತೀರಿಸಲಿ ತಾಯಿ? ನಿನ್ನ ತಾಯಿ ನಾ
ನೀನು ಹೀಗೆಲ್ಲ ಮಾತನಾಡಬಾರ್ದಪ್ಪ. ನಾನೀಗಾಗಲೇ ಸಾಕಷ್ಟು ನೊಂದು ಹೋಗಿದ್ದೇನೆ. ಪುನಃ ಏನೇನು ಮಾತುಗಳು ನನ್ನ ಹೃದಯಕ್ಕೆ ಶೂಲದಂತೆ ಇರಿವವು ಕುಮಾರ. ಕರ್ಣ ಅಮ್ಮ, ಬಾಲ್ಯದಲ್ಲಿ ನಾನು ನಿನ್ನ ವಿಚಾರದಲ್ಲಿ ಮಾಡಿದ ಒಂದು ತಪ್ಪಿನಿಂದಾಗಿ ಅದನ್ನು ಯಾರು ಬಳಿಯಲ್ಲೂ ಹೇಳಲಾಗದೆ ನನ್ನ ಹೊಟ್ಟೆಯಲ್ಲಿ ಮುಚ್ಚಿಟ್ಟುಕೊಂಡು ಅದೆಷ್ಟು ಸಂಕಟಪಟ್ಟನೆಂದು ಆ ಪರಮೇಶ್ವರನಿಗೆ ಮಾತ್ರವೇ ಗೊತ್ತು. ಕರ್ಣ ನೀನು ಬದುಕಿರುವ ಸಮಾಚಾರವೇ ನನಗೆ ತಿಳಿದಿರಲಿಲ್ಲ ಕಂದ. ಹೌದೇ, ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿಯಿತು. ಕುಮಾರ ಅಮ್ಮ, ಕರ್ಣ ಅಮ್ಮ, ಬಾಲ್ಯದಿಂದಲೂ ನೀನು ಪಟ್ಟ ಎಲ್ಲ ಕಷ್ಟಗಳಿಗೂ ನಾನೇ ಕಾರಣಳು. ದಯಮಾಡಿ ಪಾಪಿಯನ್ನು ಕ್ಷಮಿಸು ಕುಮಾರ. ಅಮ್ಮ, 5 ಜನ ವೀರ ಪುತ್ರರನ್ನು ಹೊಡೆದ ವೀರ ಮಾತೆಯಾದ ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ, ಶ್ರೇಯಸ್ಕರವಲ್ಲ. ಅಮ್ಮ, ನಿನ್ನ ಪವಿತ್ರವಾದ ಗರ್ಭದಲ್ಲಿ ಜನಿಸಿದ ಆ ಪಾಂಡವರಲ್ಲವೇ ಸುಕೃತಿಗಳು. ಅಮ್ಮ, ನೀನು ಪಾಪಿಯಲ್ಲ, ಪವಿತ್ರಳು, ಪವಿತ್ರಳು. ಅಮ್ಮ, ನಿನ್ನ ಪವಿತ್ರವಾದ ಗರ್ಭದಲ್ಲಿ ಜನಿಸಿದ ನಾನು ನದಿಯ ಪಾಲಾದೆ. ನನ್ನ ಕರ್ಮವೇ ನನ್ನನ್ನು ನದಿಗೀಡು ಮಾಡಿತು. ನನ್ನ ಕರ್ಮವೇ ನನ್ನನ್ನು ಗುರುಶಾಪದಿಂದ ಮಣಿಸಿತು. ನನ್ನ ಕರ್ಮವೇ ನನ್ನನ್ನು ಭೀಷ್ಮರ ಇತರಗಳನ್ನೂ ಮೀರಿದಿತು. ನನ್ನ ಕರ್ಮವೇ ನನ್ನನ್ನು ಈ ಜಗದಿಂದ ಕುಲಗೇಡಿ ಎಂದು ಜನಿಸಿತು. ಅಮ್ಮ, ನೀನು ಮಹಾಶಕ್ತಿ, ಮಹಾಮಾತೆ, ಪಂಚಪಾಂಡವರೆಂಬ ಮಹಾಪುತ್ತಳಿಗಳನ್ನು ಈ ಜಗತ್ತಿಗೆ ಪ್ರಕಟಿಸಿದ ಮಹಾಶಕ್ತಿ. ಅಮ್ಮ, ಧರ್ಮರಾಯ, ಭೀಮಾರ್ಜುನ, ನಕುಲ ಸಹದೇವಾದಿಗಳಿಗೆ ಹಾಲುಣಿಸಿ, ತುತ್ತುಣಿಸಿ, ಆಡಿಸಿ ಬೆಳೆಸಿದ ಈ ಕೈಗಳಿಂದ ನನ್ನನ್ನು ಆಡಿಸಿವೆಯಾ ತಾಯಿ? ಇಲ್ಲ ಇಲ್ಲ ಇಲ್ಲ, ಅಂತಹ ಪುಣ್ಯ ವಿಶೇಷವು ಈ ಪಾಪಿ ಕರ್ಣನಿಗೆ ಎಲ್ಲಿಂದ ಲಭಿಸಬೇಕು? ಬಿಡು ತಾಯಿ, ನಿನ್ನ ಮರದ ವ್ಯತೆಯನ್ನು ಆದದ್ದು ಆಗಿ ಇನ್ನು ಮುಂದಾದರೂ ನಿನ್ನ ಸಹೋದರನ ಸೇರಿ ಸೌಖ್ಯವಾಗಿ ಬಾಳು. ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕೇಡನ್ನು ಬಗೆಯಬೇಡ. ಅವರಿಗೆ ಸೌಭ್ರಾತೃದಾನವನ್ನು ಮಾಡುತ್ತಾರೆ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಮತ್ತೇನನ್ನಾದರೂ ಕೇಳು ತಾಯೇ. ಆನಂದದಿಂದ ನಿನ್ನ ಹಿಡಿದ ಅವರುಗಳಿಗೆ ಅರ್ಪಿಸುವೆನು. ಆದರೆ ಆದರೆ ನಾನು ಜೀವಿಸುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರನು ತಾಯಿ, ಮಾಡಲಾರನು. ಹಾಗಲ್ಲ ಕಂದ, ನಿನ್ನ ಹೆತ್ತ ತಾಯಿಯಾದ ನಾನು ಇದು ನಿನ್ನಲ್ಲಿ ಸೆರೆಗೊಂಡು ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರನ್ನು ಉಳಿಸು, ಅವರಲ್ಲಿ ವೈರವನ್ನು ಕಳೆ ಕುಮಾರ. ಅಮ್ಮ, ನೀನು ವೀರಮಾತೆ, ನೀನು ವೀರಮಾತೆ, ನೀನೇ ಹೇಳು. ಪರದಾತನು ನನ್ನನ್ನೇ ನಂಬಿ ಈ ಯುದ್ಧವನ್ನು ಹೂಡಿರುವಾಗ, ನನ್ನನ್ನೇ ಆಧಾರ ಸ್ತಂಭವೆಂದು ನಂಬಿರುವಾಗ, ನನ್ನಿಂದ ಆತನ ಕಾರ್ಯಗಳು ಸಾಧಿತವಾಗಬೇಕಾಗಿರುವಾಗ, ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ? ಅಮ್ಮ, ಇದರಿಂದ ನನ್ನ ತಂದೆ ತಾಯಿಗಳು ನರಕಕ್ಕೆ ಬೀಳಲಿ. ನಾಳೆ ಹುಟ್ಟುವ ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಅಪಮಾನದಿಂದ ತಲೆ ತಗ್ಗಿಸಲಿ. ಅಮ್ಮ, ಇಂತಹ ಸನ್ನಿವೇಶದಲ್ಲಿ ವೀರ ಮಾತೆಯಾದ ನೀನೇ ನನಗೆ ಹಿತಬೋಧನೆಯನ್ನು ಮಾಡುತ್ತಾಳೆ. ನಿಶ್ಚಯ ಕಂದ, ನಿಶ್ಚಯ. ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಅವರ ಯೋಗಕ್ಷೇಮವು ನಿನ್ನ ಯೋಗಕ್ಷೇಮವಲ್ಲವೇ? ನೀವು 6 ಜನರು ಸೇರಿ ರಾಜ್ಯಭಾರ ಮಾಡುವುದು ನಾನು ಕಣ್ಣಾರೆ ಕಂಡು ಸಂತೋಷ ಪಡಬೇಡುವೆ ಕುಮಾರ. ಅಮ್ಮ, ಅಂತಹ ಅದೃಷ್ಟವು
ಈ ಪಾಪಿಕರ್ಣನಿಗೆ ಎಲ್ಲಿಂದ ಲಭಿಸಬೇಕು? ಅಲ್ಲದೆ ನನ್ನ ಮಾತೃವಾದ ನೀನು, ನನ್ನ ಮಾತೃವಾದ ನೀನು ಮಾತು ಧರ್ಮವನ್ನೇ ಮರೆತು ಮಾತನಾಡುತ್ತಿರುವೆಯಾ ಕುಮಾರ? ಅಮ್ಮ, ನಿರಾಯಾಸವಾಗಿ, ಸಾಮಾನ್ಯ ಮನುಷ್ಯನಿಗೂ ನಿರಾಯಾಸವಾಗಿ ಸಿಗುವ ಮಾತೃ ಪ್ರೇಮವನ್ನು ನನಗೆ ಕೊಡಲು ನಿರಾಕರಿಸಿದ ನೀನು ಇಂದು ನನಗೆ ರಾಜ್ಯದಾಸಿಯನ್ನು ತೋರಿಸಿವೆ ಆ ತಾಯಿ. ಅಮ್ಮ, ನೀನು ಎಳೆತನದಲ್ಲಿ ಚೂಟಿ ಹಾಕಿದ ಬಂಧು ಪ್ರೇಮದ ಸೊಸಿಯು ಇಂದು ಒಣಗಿ ಹೋಗಿದೆ. ಮತ್ತೆ ಅದು ಚಿಗುರುವುದಿಲ್ಲ ತಾಯಿ, ಮತ್ತೆ ಅದು ಚಿಗುರುವುದಿಲ್ಲ. ಅಲ್ಲದೆ ಅಂತಹ ಸೋದರ ಭಾವವೇ ನನ್ನಲ್ಲಿರಲಿಲ್ಲ, ಅದು ನನ್ನ ತಪ್ಪೇನು? ಅಮ್ಮ, ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವಲ್ಲಿ ಹದು ತಾಯಿ, ಬಿಡುತ್ತಾಯಿ ನಿನ್ನ ಮರದ ವ್ಯತೆಯನ್ನು. ನೀನು ಆ ದುರ್ಯೋಧನನು ಆ ನಿನ್ನ ಪಾಂಡವರಲ್ಲಿ ದ್ವೇಷವನ್ನಿಟ್ಟಿರುವಾಗ ನಾನು ಅದು ಹೇಗೆ ತಾನೆ ಭಯಪಡದಿರಲಿ? ಹೋಗ್ಲಿ ಬಿಡ್ತಾನೆ, ನಿನಗೆ ಅವರೊಂದಿಗೆ ಕೂಡಿ ಬಾಳುವ ಇಷ್ಟವಿಲ್ಲವಾದರೆ ಹೌದು, ಕಡೆಯ ಪಕ್ಷ ಯುದ್ಧದಲ್ಲಿ ಪರೋನ್ಮುಖನಾಗು ಕುಮಾರ. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ನನ್ನೆರಡು ಬಾಹುಗಳಲ್ಲಿ ಪೌರುಷವಿರುವವರೆಗೂ ಆರನ ಸ್ವಾಮಿಗಾಗಿಯೇ ಹೋರಾಡಿದನು. ಹೌದಮ್ಮ, ಹೌದು, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇ ಬಲ್ಲೆ. ಅಮ್ಮ, ಈ ಜಗತ್ತೆಲ್ಲವೂ ನನ್ನನ್ನು ಸೂತ ಹೀನ ಕುಲದವನೆಂದು ವಿಧ ವಿಧವಾಗಿ ಹೀಯಾಳಿಸುತ್ತಿದ್ದಾಗ ನನ್ನ ಬಾಲಿಗೆ ದೈವವಾಗಿ, ಮಾನವಾಗಿ, ಸಂರಕ್ಷಕನಾಗಿ, ಬಹುಮನ್ನಣೆಯಿಂದ, ಬಹುಪ್ರೀತಿಯಿಂದ ಸಾಕಿದ ಸ್ವಾಮಿಯಲ್ಲವೇ? ಅಮ್ಮ, ಈ ಜಗತ್ತೆಲ್ಲವೂ ನನ್ನನ್ನು ಸೂತ ಹೀನ ಕುಲದವ, ಕುಲಗೇಡಿ ಎಂದು ವಿಧ ವಿಧವಾಗಿ ಈ ಆಳಿಸುತ್ತಿದ್ದಾಗ ನನ್ನನ್ನು ಬಾಚಿ ತಪ್ಪಿ ಅಪ್ಪಿ ಆಲಂಗಿಸಿ, ಅಮ್ಮ ಅಪ್ಪಿ ಆಲಂಗಿಸಿ ಅಂಗದೇಶದ ಅರಸನನ್ನಾಗಿ ಮಾಡಿ, ಕುರು ಸಾಮ್ರಾಜ್ಯದ ಮಾಂಡಲೀಕನನ್ನಾಗಿ ಮಾಡಿ, ಈ ಬರದ ಖಂಡದಲ್ಲಿ ಕರ್ಣನಿಗೊಂದು ವಿಶೇಷ ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟ ಆ ನನ್ನ ಸ್ವಾಮಿಯಲ್ಲವೇ? ಅಮ್ಮ, ಆತನು ತನ್ನ ಪ್ರಾಣದ ಪ್ರಾಣದಂತೆ, ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಓಡಿರುವಾಗ, ನನ್ನನ್ನೇ ಆಧಾರಸ್ತಂಭವೆಂದು ನಂಬಿರುವಾಗ, ನನ್ನಿಂದ ಆತನ ಕಾರ್ಯಗಳು ಸಾಧಿತವಾಗಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ಅಮ್ಮ, ಸರ್ವದಾ ಆಗಲಾರದ ತಾಯಿ, ನಾನು ಯುದ್ಧದಲ್ಲಿ ಪರಾನ್ಮುಖನಾಗಲಾರೆನು. ಹೋಗ್ಲಿ ಬಿಡು ತಂದೆ, ಹೋಗ್ಲಿ ಬಿಡು, ನಾನು ನಿನ್ನ ಹೆಚ್ಚಿಗೆ ತೊಂದರೆ ಕೊಡಿಸಲಾರೆ. ಕದ್ದ ಅಮ್ಮ, ನಿನ್ನ ತಾಯಿ ಇನ್ನೊಂದು ಮಾತನ್ನು ನಡೆಸಿಕೊಡ್ವಿಯ? ಅಮ್ಮ, ಅದೇನು ಹೇಳ್ತಾಯಿ ನಡೆಸಿಕೊಡ್ಬೇನು? ಒಂದು ವೇಳೆ ಯುದ್ಧದಲ್ಲಿ ಪಾಂಡವರು ನಿನ್ನ ಕೈಗೆ ಸಿಕ್ಕರೆ, ಸಿಕ್ಕರೆ ಅವರನ್ನು ಕೊಲ್ಲಬೇಡಪ್ಪ, ಅವರನ್ನು ಉಳಿಸು ಕರ್ಣ, ಅವರನ್ನು ಉಳಿಸು. ಆಗಬಹುದು ಜನನೀ, ಆಗಬಹುದು, ಆದರೆ ಆದರೆ ಕಡು ವೈರಿಯಾದ ಅರ್ಜುನನ್ನು ಮಾತ್ರ. ಹೌದಮ್ಮ. ಏನು? ಹೌದು. ಏನು ಹೇಳಿದೆ? ಅರ್ಜುನನನ್ನು ಮಾತ್ರ ಬಿಡಲಾರೆ ಕರ್ಣ. ಅಮ್ಮ, ಹೌದು ಹೌದು ಅಮ್ಮ, ನಾನು ಅರ್ಜುನನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿಯಾದ ಗೌರವೇಶ್ವರ ನೋಡಿ ಆನಂದ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು ತಾಯಿ, ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುವುದು. ಒಂದು ವೇಳೆ ಅರ್ಜುನಿಂದ ನಾನೇ ಮೃತನಾದರು, ಹೌದಮ್ಮ,
ಅಥವಾ ನನ್ನಿಂದ ಅರ್ಜುನನೇ ಮೃತನಾದರೂ ನಿನಗೈವರು ಮಕ್ಕಳು ಉಳಿದೇ ಉಳಿಯುವರಲ್ಲ, ನೀನೇಕೆ ಭಯಪಡುವೆ ತಾಯಿ? ಏಕೆ ಆ ನನ್ನ ಅರ್ಜುನನ ಮೇಲೆ ನಿನಗೆ ಇಷ್ಟೊಂದು ದ್ವೇಷ? ಹೋಗಲಿ ಬಿಡು, ಹೋಗಲಿ ಬಿಡು, ನಾನು ನಿನ್ನ ಹೆಚ್ಚಿಗೆ ತೊಂದರೆಗೊಳಿಸಲ್ಲ. ಕರ್ಣ, ಕಡೆಯದಾಗಿ ಏನು ಹೇಳಮ್ಮ? ಇದೊಂದು ಮಾತನ್ನಾದ್ರೂ ನಡೆಸಿಕೊಡು ಕುಮಾರ. ಏನು ತಾಯಿ, ಏನು ಏನು ತಾಯಿ ಹೇಳು, ಖಂಡಿತವಾಗಿಯೂ ನಡೆಸಿಕೊಡುವೆನು. ಸತ್ಯವಾಗಿ ನಡೆಸಿಕೊಡುವಿಯಾ ಅಮ್ಮ? ಕೇಳು ಕೇಳು ತಾಯಿ, ನುಡಿದು ತಮ್ಮೆಣೆ ಸಲಾರದ ಕಡುಕೂಳನೆ ಈ ಕರ್ಣ ಬೇಳ್ದೂರ್ಯದನು ಧರ್ಮದಾಣೆ ಮತ್ಪಿತ ನಾಣೆ ಜನನೀ ಜನನೀ. ಅಮ್ಮ, ನಿನ್ನ ಪವಿತ್ರವಾದ ಗರ್ಭದಲ್ಲಿ ಜನಿಸಿದ ಈ ಕರ್ಣನು ನಿನ್ನದೊಂದು ಕೋರಿಕೆಯನ್ನು ನಡೆಸಿಕೊಡಲಾರಂತ ಪಾಪಿ ಎಂದು ಭಾವಿಸಿದೆ ಆ ತಾಯಿ. ಇಲ್ಲ, ಅದೇನು ಹೇಳು ತಾಯಿ, ಖಂಡಿತವಾಗಿಯೂ ನಡೆಸಿಕೊಡುವೆ. ಆಯುಷ್ ಬಿದ್ದವರು ಎಲ್ಲಿ ಆದ್ರೂ ಹೋಗಿ ಬದುಕಿ ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ಆದರೆ ನೀನು ಮಾತ್ರ ಮುಂದೆ ಬರುವ ಯುದ್ಧದಲ್ಲಿ ಮಾತೃ ಹೃದಯದಲ್ಲಿಯೂ ಮಾಯಾಜಾಲ, ಮಾತೃ ಹೃದಯದಲ್ಲಿಯೂ ಮಾಯಾಜಾಲ. ಹೇ ದುರ್ಯೋಧನ, ಈಗಲೀಗ ನೀನು ಕೆಟ್ಟೆ. ಹೇ ಪಂಚಭೂತಗಳಿರ, ಹೇ ಅಷ್ಟ ದಿಕ್ಪಾಲಗಳಿರ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ಕವಚವನ್ನು ಅಪಹರಿಸಿದನು. ಅವನ ದುರದೃಷ್ಟಕ್ಕೆ ಸರಿಯಾಗಿ ವಿದುರನು ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನಾದರೂ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗಲಾದರೂ ನನ್ನ ಎತ್ತ ತಾಯಿಯು ಯುದ್ಧರಂಗದಲ್ಲಿ ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಎಂದು ವಾಗ್ದಾನ ಕೇಳುತ್ತಿರುವಳು. ಆಗಲಿ ಆಗಲಿ, ಪ್ರಪಂಚ ಕುಲ ದೈವ ಎಲ್ಲವೂ ಸಂಚು ಮಾಡುತ್ತಿರುವು, ಮಾಡಲಿ ಮಾಡಲಿ. ನನ್ನೆರಡು ಬಾಹುಗಳಲ್ಲಿ ಪೌರುಷವು ವಿರಮವರೆಗೂ ಆನನ ಸ್ವಾಮಿಗಾಗಿಯೇ ಮಡಿಬೇಕು. ಅಮ್ಮ ಕೇಳು ತಾಯಿ, ನಿನ್ನ ಅಂತರಂಗದ ವೇದನೆಯನ್ನು ಬಲ್ಲೆನು ತಾಯಿ. ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ, ಸತ್
ಎತ್ತ ಕರುಳಿನ ಬಾಧೆಯನ್ನು ನಾಬಲ್ ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲಿ ಕಟ್ಟ ಕಡೆಯೋಳು ಕರ್ಮದಾದಿಗೆ ಕಾಲಿಡಲೊಲ್ಲಿ ಇದೋ ಕೊಡುವೆನು ಪಾಶೆಯನ್ನು ಬಿಡು ಚಿಂತೆಯ ಜನನಿ ಜನನಿ. ಅಂತರಂಗದ ವೇದನೆ ನಾನು ಬಲ್ಲನ ತಾಯಿ, ಇದು ನಿನಗೆ ಕೊಟ್ಟ ಮಾತಿನಂತೆ ಯುದ್ಧ ರಂಗದಲ್ಲಿ ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡುವುದಿಲ್ಲ. ಈಗ ನಿನಗೆ ಸಂತೋಷವಾಯಿತೇ ತಾಯಿ? ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿ, ಇನ್ನು ಈ ಯುದ್ಧದಲ್ಲಿ ಖಂಡಿತವಾಗಿಯೂ ನಮಗೆ ಜಯವಿಲ್ಲ ತಾಯಿ, ಖಂಡಿತವಾಗಿಯೂ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ, ಹೋಗಿ ಬಾ. ಅಮ್ಮ, ನಿನಗೆ ಆ ಪಾಂಡವರ ಮೇಲೆ ಇರುವ ಪ್ರೀತಿಯಲ್ಲಿ ಅಲ್ಪವಾದರೂ ನನ್ನ ಮೇಲೆ ಏಕಿಲ್ಲ ತಾಯಿ. ಅಮ್ಮ, ಹೋಗಿ ಬಾ ತಾಯಿ, ಹೋಗಿ ಬಾ, ಹೋಗಿ. ಅಮ್ಮ, ಅಮ್ಮ, ಹೌದಮ್ಮ, ಹೌದು ಹೌದು ಹೇಳು ಅಮ್ಮ. ಎತ್ತ ತಾಯಿಯ ಪ್ರಥಮ ದರ್ಶನ ಇಂದು ನನಗಾಯಿತು. ಬಹುಶಃ ಅಮ್ಮ, ಬಹುಶಃ ಇದೇ ನಿನ್ನ ಕೊನೆಯ ದರ್ಶನವೆಂದು ತೋರುತ್ತದೆ ತಾಯಿ. ಅಮ್ಮ, ಆದ್ದರಿಂದ ಈ ಯುದ್ಧ ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ತಿಳಿದಬೇಡ ತಾಯಿ, ಯಾರಲ್ಲಿಯೂ ತಿಳಿದಬೇಡ. ಯಾವ ಕಾರಣಕ್ಕಾದರೂ ಆಗಲಿ. ಹೌದಮ್ಮ, ಅಮ್ಮ, ಅಮ್ಮ, ಒಂದು ವೇಳೆ ಈ ಯುದ್ಧದಲ್ಲಿ ಏನಾದರೂ ನಾನು ಮಡಿದರೆ ಹಾಗೆಲ್ಲ ನುಡಿಯಬಾರದು ಕರ್ಣ. ಅಮ್ಮ, ಯುದ್ಧದಲ್ಲಿ ಏನಾದರೂ ಮಡಿದರೆ ಸತ್ಯಸಂದನಾದ ಆ ಧರ್ಮರ ನಾಯನ ಕೈಯಿಂದಲೇ ನನ್ನ ಎಲ್ಲ ಉತ್ತರ ಕ್ರಿಯಾದಿಗಳನ್ನು ನೀನು ಮುಂದೆ ನಿಂತು ನಡೆಸಿಕೊಡಬೇಕೆಂದು. ಅಮ್ಮ, ಇದು ಈ ನತದೃಷ್ಟ ಕರ್ಣನ ಕಟ್ಟಗಡೆಯ ಸಾಷ್ಟಾಂಗ ನಮಸ್ಕಾರ. ಹೇ
ಸಂಕಟ ನಾಶಗಳಿಂದಲೇ ಈ ಧರ್ಮ ಸಾಮ್ರಾಜ್ಯ ಸ್ಥಾಪನೆ ಆಗುವಂತಾದ್ರೆ ಅಂತಹ ಸಾಮ್ರಾಜ್ಯಕ್ಕೆ ನನ್ನ ಧಿಕ್ಕಾರ. ಕರ್ಣ ಅಮ್ಮ ನಿನ್ನ ಮುಗವನು ಯುಗದಿ ಕಾಣಲಹುದೆಯಂದ ಬಗೆ ಬಗೆಯಲು ನಂದ ಕಟಿ ಬಗೆ ಬಗೆಯಲು ನಂದ ಕಣಿ ನಗರೆ ಅಮ್ಮ ಅಮ್ಮ ಮಡಿದರೆ ನನ್ನ ಮೃತ ಶರೀರವನ್ನು ನಿನ್ನ ಪಾದದ ಮೇಲಿಟ್ಟು ಕುಮಾರ ಹೌದಮ್ಮ ನನ್ನ ಮೃತ ಶರೀರವನ್ನು ನಿನ್ನ ಪಾದದ ಮೇಲಿಟ್ಟು ಈತನು ಸೂತನಲ್ಲ ಸೂತನಲ್ಲ ಈತನು ನನ್ನ ಮಗ ಕರ್ಣ ಎಂದು ಸಾರಿ ಸಾರಿ ಪ್ರಪಂಚಕ್ಕೆ ತಿಳಿಸು ತಾಯಿ ಪ್ರಪಂಚಕ್ಕೆ ತಿಳಿಸು ಇದೊಂದು ಗೋರಿಕೆಯನ್ನು ನಡೆಸಿಕೊಡು ತಾಯಿ ಇದೊಂದು ಗೋರಿಕೆಯನ್ನು ನಡೆಸು ಖಂಡಿತವಾಗಿ ನಡೆಸಿಕೊಡುತ್ತೇನೆ ಕುಮಾರ ಈ ಪ್ರಪಂಚದಲ್ಲಿ ದೈವಾನುಕೂಲದವರು ಬದುಕಿದ್ದರೂ ವ್ಯರ್ಥವಲ್ಲವೇ ಏ ಕಪಟಧಾರಿ ಕೃಷ್ಣ ಏ ಕಪಟಧಾರಿ ಕಪಟಧಾರಿ ಪುರುಷೋತ್ತಮ ನೀನು ಎಂತಹ ಮಹಿಮಾ ಪುರುಷನಯ್ಯ ಈ ಯುದ್ಧದ ಸಂದರ್ಭದಲ್ಲಿ ನನ್ನ ಎತ್ತ ತಾಯಿಯನ್ನು ನನ್ನ ಬಳಿಗೆ ಕಳಿಸಿ ನನ್ನ ಹೃದಯದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿ ಎಂತಹ ಸಂಕಷ್ಟಕ್ಕೆ ದೂಡಿದೆಯ ಅನಾಥ ಜನ್ಮ ಧರಿಸೆ ನಿದಯ ಬಾವಾ ದಯಾರಹಿತನೇ ಅಪರಾಧ ಗೈದ ವಿಧಿ ಲೀಲೆ ಹರಿಸಿದೆಯ ಕಣೀರ ವಿಧಿ ಗೈದ ಪಂಥದೆ ನಾನು ಬಿರುಗಾಳಿ ಅಲೆಗಳ ತೆರಲಿ ಪಂಥದೆ ನಾನು
ಬಿರುಗಾಳಿ ಅಲೆಗಳ ತೆರಳಿ ನೆರೆಯಲ್ಲಿಯ ನಗಾರಿ ಹರುವ ಜಗವೆಲ್ಲ ಮಾಯಾಜಾಲ ನೆರೆಯಲ್ಲಿಯ ನಗಾರಿ ಹರುವ ಜಗವೆಲ್ಲ ಮಾಯಾಜಾಲ ವಿರಿಗೈ ಪಂತದಿ ಅಲೆ ಗಡ ತೆರಳಿ ಎನ್ನಯ ಪಾಳೋ ಕಣ್ಣೀರ ದಾರೆ ಎನ್ನಯ ಬಾಳೋ ಕಣ್ಣೀರ ದಾರೆ ಧರೆಯ ಮೇಲನ ಕರ್ಮ ಬಂಧನ ಧರೆಯ ಮೇಲನ ಕರ್ಮ ಬಂಧನ ಅಂದನಾದೆ ಮುದೀನ ಜಗದೆ ಅಂದನಾದೆ ಮುದೀನ ಜಾತಿ ಮತಗಳ ಸಂಕೋಲೆಯಿಂದ ಜಾತಿ ಮತಗಳ ಜಾತಿ ಮತಗಳ ಸಂಕೋಲೆಯಿಂದ ವಿದೆಗೈದ ಪಂಥದೆ ನಾನು ಬಿರುಗಾಳಿ ಅಲೆಗಳದೆ ವಿದಿಯೇ ಸೂರ್ಯದೇವನಿಗೆ ನಮಸ್ಕರಿಸೋಣ ಎಂದು ತಲೆ ಎತ್ತಿದರೆ ಆಕಾಶದಿಂದ ಒಂದು ಎರಡು ನೂರು ನಕ್ಷತ್ರಗಳು ಹಾಗೆ ಧರೆಗೆ ಉರುಳುತ್ತಿವೆ. ಹೇ ದೇವ, ನನ್ನ ಪುತ್ರರಿಗೆ ಯಾವ ಅಮಂಗಲವೂ ಜರುಗದಿರಲಿ. ನೀನೇ ಅವರನ್ನು ರಕ್ಷಿಸು ದೇವ, ನೀನೇ ಅವರನ್ನು. ಮಾತೆಯನ್ನು ನೋಡಿದರೆ ಕುಪಿತಳಾಗಿರುವಂತೆ ಕಾಣುತ್ತಿರುವುದು. ಈಗ ನಾನು ಹೋಗಿ ಆಶೀರ್ವಾದವನ್ನು ಬೇಡಿದರೆ ಆಶೀರ್ವದಿಸುವಳೋ ಶಪಿಸುವಳೋ? ಆಶೀರ್ವಾದವನ್ನು ಬೇಡುವುದು ನನ್ನ ಧರ್ಮ, ಆಶೀರ್ವದಿಸುವುದು ಬಿಡುವುದು ಆಕೆಯ ಧರ್ಮ. ಮಾ ಅಮ್ಮ ಕುಮಾರ, ಬಾ ಕುಮಾರ್, ನಾನು ನಿನ್ನ ಆಗಮನಕ್ಕಾಗಿ ಇಷ್ಟೊಂದು ಕಾತಳಾಗಿದ್ದೇನೆ. ರಾತ್ರಿ ಎಲ್ಲವೂ ನಿದ್ರೆ ಇಲ್ಲ, ಬೆಳಗಾಗುತ್ತದೆ, ಅದಾವುದೋ ದುರ್ನಿಮಿತ್ತ ಪರಂಪರೆಗಳು ಬಂದು ನನ್ನ ಕಿವಿಗೆ ಅಪ್ಪಳಿಸಿದ. ಕುಮಾರ ಬಾ, ಹೀಗೆ ನನ್ನ ಬಳಿಯಲ್ಲಿ ಮೊಣಕಾಲು ಕುಳಿತುಕೋ. ಈ ನನ್ನ ಭದ್ರಹಸ್ತಿ ನಾನು ನಿನ್ನ ಮಸ್ತಕವನ್ನು ಸ್ಪರ್ಶಿಸುತ್ತೇನೆ. ಪರಮಾತ್ಮ, ನನ್ನ ಪುತ್ರರಿಗೆ ಯಾವ ಅಮಂಗಲವೂ ಜರುಗದಿಲ್ಲ. ನೀನೇ ಅವರನ್ನು ರಕ್ಷಿಸು, ನೀನೇ ಅವರನ್ನು ರಕ್ಷಿಸು. ಅಮ್ಮ ಕುಮಾರ, ಈಗ ನಾನು ಯುದ್ಧಕ್ಕೆ ಹೊರಟಿರುವನು, ನನ್ನನ್ನು ಆಶೀರ್ವದಿಸಿದೆನು. ಏನು ಏನು ಹೇಳಿದೆ? ಯುದ್ಧವೇ? ಹೌದು ಮಾತ. ಇದೆಂತಹ ಕೆಟ್ಟ ಸುದ್ದಿ ಕುಮಾರ, ನಿನಗೆ ಯುದ್ಧಕ್ಕೆ ಆಜ್ಞೆಯನ್ನು ಕೊಟ್ಟವರಾರು? ಏಕಮ್ಮ, ಈ ನಿನ್ನ ಮಗನ ಬಾಹುಬಲಗಳ ಮೇಲೆ ನನಗೆ ಸಂಶಯವೆ. ಅಮ್ಮ, ಈ ಬಾಹುಗಳಲ್ಲಿ ಶಕ್ತಿ ಇರುವವರಿಗೆ ಯುದ್ಧದ ಸಲುವಾಗಿ ದುರ್ಯೋಧನನು ಯಾರ ಆಜ್ಞೆಯನ್ನು ಬೇಡುವುದಿಲ್ಲ. ಮಾತ್ರ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಾಗಲೇ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೆ ಅಮ್ಮ? ತಿಳಿದಿರುವುದು ಕುಮಾರ, ತಿಳಿದಿರುವುದು. ಆದರೆ ಅದು ಕೇವಲ ನಿನ್ನ ಡಾಂಭಿಕ ಪ್ರದರ್ಶನದ ಪರಮಾವಧಿ ಎಂದು, ಆ ಪಾಂಡವರನ್ನು ಹೆದರಿಸಲು ಹೂಡಿರುವ ಆಟವೆಂದು ಭಾವಿಸಿದ್ದೆ. ಆದರೆ ನೀನು ಈ ರೀತಿ ಮನುಷ್ಯತ್ವಕ್ಕೆ ತಿಲಾಂಜಲಿ ನಿಟ್ಟು ಪುನಃ ಯುದ್ಧವನ್ನು ಪ್ರಾರಂಭಿಸುವೆಂದು ಖಂಡಿತವಾಗಿಯೂ ನಾನು ತಿಳಿದಿರಲಿಲ್ಲ ಕುಮಾರ.
ಮಹಾಯುದ್ಧವು ಕ್ಷತ್ರಿಯನ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾ ವಿಪ್ಲವ. ಈ ಜಗತ್ತನ್ನು ಸೃಷ್ಟಿಸಿದ ಆತನು ಈ ಯುದ್ಧವನ್ನು ಸೃಷ್ಟಿ ಮಾಡಲಿಲ್ಲ ಕುಮಾರ. ಈ ಯುದ್ಧವು ತನ್ನವರು ಪರರು ಎನ್ನುವ ಭೇದ ಭಾವವಿಲ್ಲದೆ ಎಲ್ಲರನ್ನೂ ಸರ್ವನಾಶ ಮಾಡಿದ. ಏನಿನ ತಾಯಿಯ ಮಾತನ್ನು ಕೇಳಿ ನಿನ್ನ ಬಾಗಿಲು ಬಳಿಯಲ್ಲಿ ಕೈಕಟ್ಟಿಕೊಳ್ತಿರುವ ಶಾಂತಿ ದೇವಿ ನಿರಾಕರಿಸಿ ನೀನು ನಾಶವಾಗಿ ಹೋಗಬೇಡ. ಏನಿನ ತಾಯಿಯ ಮಾತನ್ನು ಕೇಳು ಕಂದ. ಮಾ, 100 ಜನ ವೀರ ಪುತ್ರರನ್ನು ಎತ್ತ ವೀರ ಮಾತೆಯು ಕೇವಲ ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರಳಾಗೋಳಿ? ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ನಾನು ಆ ಧರ್ಮವನ್ನು ಪಾಲನೆ ಮಾಡುವೆನು. ನನಗೆ ಅನುಜ್ಞೆಯನ್ನು ಕೊಡು ಮಾತ. ಚಲವೇಕೆ ಕುರು ನಂದನ, ಬಂಡವರನ್ನು ಬಲಿ ಕೊಡುವೆ.
ಅಮ್ಮ ಭಯವೇಕೆ ಮಾತಾ ಭಯವೇಕೆ ಬಿಡು ಮಾತೆಗೆ ಏನು ಏನು ಹೇಳಿದೆ ಧರ್ಮ ಧರ್ಮದ ಬಗ್ಗೆ ನೀನೇನು ಮಾತನಾಡಿ ಕುಮಾರ ಈ ನಿನ್ನ ತಾಯಿಯ ಮಾತನ್ನು ಕೇಳುಕಂದ ಈ ಯುದ್ಧದ ಸಮಾಚಾರವನ್ನು ಬಿಟ್ಟು ಆ ಪಾಂಡವರಿಗೆ ಅರ್ಧರಾಜ್ಯವನ್ನು ಕೊಟ್ಟು ಅವರೊಂದಿಗೆ ಸಂಧಿಗೆ ಸಮ್ಮತಿಸು ಕುಮಾರ ಪಾಂಡವರು 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 ಮಾಡಿದ ಧರ್ಮ ಸಂಬಂಧವಾಗಿದೆ ಆ ಧರ್ಮಕ್ಕೆ ಸದಾ ಪತ್ನಿಯ ಅಪಮಾನವನ್ನು ನೋಡುತ್ತಾ ಎದುರಿಗೆ ಕುಳಿತಿರುವುದು ಕ್ಷತ್ರಿಯ ಧರ್ಮದಲ್ಲಿ ಮಾನವ ಧರ್ಮವೂ ಅಲ್ಲ ತಾಯಿ ಮಾನವ ಧರ್ಮವೂ ಅಲ್ಲ ಭಾನುಮತಿಗೆ ಚಚೆ ನನ್ನ ಅಂತಃಪುರದ ಒಬ್ಬ ಸಾಮಾನ್ಯ ಛೇಟಿಗೆ ಅಂತಹ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೇನು ಬಲ್ಲೆಯ ಮಾತಾ ಏನು ಮಾಡುತ್ತಿದ್ದೆ ಬಡ ಬಂಧವನ್ನು ಧಿಕ್ಕರಿಸಿ ಸಮಗ್ರ ಪೃಥ್ವಿಯೇ ನಮಗೆ ಪ್ರತಿಪಕ್ಷವಾಗಿ ನಿಂತಿದ್ದರು ಲೆಕ್ಕಿಸದೆ ಆ ಅಪಮಾನ ಪ್ರತಿರೋಧವನ್ನು ಮಾಡುತ್ತಿದ್ದೆ ಆದರೆ ಆದರೆ ಆ ಧರ್ಮ ದುರೀಣರಾದ ಪಾಂಡವರು ಮಾಡುತ್ತಿದ್ದೇನೆ ಒಬ್ಬ ನಿಸ್ಸಹಾಯಕನಾದ ಏಡಿಯೂಪದಂತಹ ಅದಕ್ಕೆ ನನಗೆ ಆ ಪಾಂಡವರ ಮೇಲೆ ಅಷ್ಟೊಂದು ದ್ವೇಷ ಅವರ ಭರತ ವಂಶದ ಕಳಂಕ ಸ್ವರೂಪರು ಅವರನ್ನು ಸಮೂಲಾಗ್ರವಾಗಿ ನಾಶ ಮಾಡಿ ಶಂತನು ದುಶ್ಯಂತವಾದ ನಮ್ಮ ಪೂರ್ವಜರ ಪುಣ್ಯ ಸ್ಫೂರ್ತಿಯನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ ನಾನು ಅದರ ಸಲುವಾಗಿ ದೀಕ್ಷಾಬದ್ಧನಾಗಿರುವನು ನನ್ನನ್ನು ಆಶೀರ್ವದಿಸುತ್ತೇನೆ ಸಾಧ್ಯವಿಲ್ಲ ಅದೆಂದಿಗೂ ಸಾಧ್ಯವಿಲ್ಲ ನೀನು ನನ್ನಿಂದ ಎಂದಿಗೂ ಆಶೀರ್ವಾದವನ್ನು ಹೊಂದಲಾರೆ ಒಂದು ವೇಳೆ ಆ ಆಶೀರ್ವಾದದ ಸ್ವರವು ಈ ನನ್ನ ಕಂಠದಿಂದ ಬರುವುದೇ ಆದರೆ ನನ್ನ ಈ ಕಂಠವನ್ನೇ ನಾನು ಬಿಗಿ ಹೋಗು ಯುದ್ಧಕ್ಕೆ ಆಹ್ವಾನವನ್ನು ಕೊಟ್ಟಾಯಿತು ರಣಕಂಕಣವನ್ನು ತೊಟ್ಟದ್ದು ಆಯಿತು ಎನ್ನ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡುವ ಪ್ರಶ್ನೆಯೇ ಇಲ್ಲ ಮಾತೃವಾಕ್ಯವನ್ನು ತಿರಸ್ಕರಿಸಿದ ಮಹಾಪಾಪವು ನನ್ನ ಪಾಲಿಗೆ ಕಟ್ಟಿಟ್ಟ ಬುದ್ಧಿಯಾದರೂ ಸರಿ ಆ ಹೇಳಿ ಪಾಂಡವರನ್ನ ಯುದ್ಧಕ್ಕೆ ಆಹ್ವಾನಿಸಿ ತೀರುತ್ತೇನೆ ನೀನು ಆಹ್ವಾನಿಸುವುದು ಯುದ್ಧವನ್ನಲ್ಲ ನಿನ್ನ ಮೃತ್ಯುವನ್ನು ಅಮ್ಮ ಹೌದು ಕುಮಾರ ಹಸ್ತಿನಾವತಿಯ ರತ್ನ ಸಿಂಹಾಸನವು ರಕ್ತದ ಮಡುವಿನಲ್ಲಿ ಮುಳುಗಿ ಹೋಗಿ ಹಸ್ತಿನಾವತಿಯಲ್ಲಿ ಹರುತ್ತಿರುವ ನದಿಗಳೆಲ್ಲವೂ ರಕ್ತದ ಕೋಡಿಯಾಗಿ ಹರಿಯುವವು ಹಸ್ತಿನಾವತಿಯಲ್ಲಿರುವ ಎಲ್ಲ ಮುತ್ತೈದೆಯರು ತಮ್ಮ ತಮ್ಮ ಮಾಂಗಲ್ಯಗಳನ್ನು ತಮ್ಮ ಕರದಲ್ಲಿ ಹಿಡಿದುಕೊಳ್ಳುವರು ನೀನೇನು ಮಾನವನೋ ಇಲ್ಲ ದಾನವನೋ ಈ ಕ್ಷಣಕ್ಕೆ ಆ ಪಾಂಡವರ ಪಾಲಿಗೆ ಮಾನವ ರೂಪದ ಮಹಾನ್ ನನ್ನ 100 ಜನ ವೀರಪುತ್ರರಲ್ಲಿ ಈತನನ್ನು ಅದೆಷ್ಟೊಂದು ಪ್ರೀತಿ ಮಮತೆಯಿಂದ ಬೆಳೆಸಿ ಸಾಕಿ ಸಲುಹಿದ ಆದರೆ
ಆದರೆ ಇವನು ಇಂದು ಇಂತಹ ದುಷ್ಕೃತ್ಯವನ್ನು ಎಸಗಲು ಹೊರಟಿರುವನಲ್ಲ. ಇರಲಿ ಇರಲಿ, ಮಗನು ಎಂಥ ಕೆಟ್ಟವನೇ ಆಗಲಿ, ಆತನನ್ನು ಆಶೀರ್ವದಿಸಿ ಕಳುಹಿಸಬೇಕಾದದ್ದು ಹೆತ್ತ ತಾಯಿಯಾದ ನನ್ನ ಕರ್ತವ್ಯ, ಹೆತ್ತ ತಾಯಿಯಾದ ನನ್ನ ಕರ್ತವ್ಯ. ಕುಮಾರ ಮಾ, ಕೌರವೇಶ್ವರ ಮಾ, ಬಾ ಹೇಗೆ ನನ್ನ ಬಳಿಯಲ್ಲಿ ಮೊಣಕಾಲೂರಿ ಕುಳಿತುಕೋ. ಏ ನಿನ್ನ ತಾಯಿಯ ಹಸ್ತವು ವಜ್ರಾಯುಧಕ್ಕಿಂತಲೂ ಕಠಿಣವಾಗಿದೆ. ಇದರಿಂದ ಒಂದು ಹುಲ್ಲು ಕಡ್ಡಿಯನ್ನು ಸೋಕಿದರೂ ಸಹ ವಜ್ರಾಯುಧಕ್ಕಿಂತಲೂ ಕಠಿಣವಾಗುತ್ತದೆ. ಇದರಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸಿ ನಿನ್ನನ್ನು ಆಶೀರ್ವದಿಸಿ ಕಳುಹಿಸುವೆನು ಕುಮಾರ. ಆದರೆ ಒಂದನ್ನು ನೆನಪಿನಲ್ಲಿಟ್ಟುಕೋ, ಯಾರಲ್ಲಿ ಧರ್ಮವಿರುತ್ತದೆಯೋ ಅವರಿಗೆ ಖಂಡಿತವಾಗಿಯೂ ಜಯ ಸಿಕ್ಕೇ ಸಿಗುತ್ತದೆ. ಹೌದು ಮಾತು, ಕಾಲೋಚಿತವಾದ ಕ್ಷತ್ರಿಯ ಧರ್ಮಕ್ಕಾಗಿ ಪಣಬಂಧವನ್ನು ಧಿಕ್ಕರಿಸಿ ರಣಕಂಕಣವನ್ನು ತೊಟ್ಟಿರುವ ಜಲದಂಡ ಮಲ್ಲ ಕೌರವೇಶ್ವರನಿಗೆ ಜಯವಾಗಲೇಬೇಕು ಮಾತ. ಅಮ್ಮ, ನಾನು ಬಯಸಿದ್ದು ನಿನ್ನ ಆಶೀರ್ವಾದ, ಅದನ್ನಿಂದು ಹೊಂದಿದನು ಬಿಡು. ಇನ್ನು ಆ ತ್ರಿನೇತ್ರಧರನು ತನ್ನ ಉರಿಗಣ್ಣನ್ನೇ ತೆರೆದು ಅಡ್ಡ ಬರಲಿ, ಇಂದ್ರನು ತನ್ನ ವಜ್ರಾಯುಧವನ್ನೇ ಹಿಡಿದು ಬರಲಿ, ಆ ಪಾಂಡವ ಪಕ್ಷಪಾತಿಯಾದ ಕೃಷ್ಣನು ತನ್ನ ಪ್ರತಿಜ್ಞೆಯನ್ನು ತೊರೆದು ಸುದರ್ಶನ ಚಕ್ರವನ್ನೇ ಹಿಡಿದು ಬರಲಿ, ಆ ಪಾಂಡವರನ್ನು ಮಾತ್ರ ಕರೆದಿಸಿನ ಛಾದಿಪೇ ವೈರಿಯ ಸಂಜೆ ಪಡೆಯುವ ಪರಿಸಿರ ಬೇಕು.
ಈ ಮಂಗಳದ ಮುಂಬೆಳಕೆ ಆ ಪಾಂಡವರ ಮಂಗ